Praise the Lord. Praise the Lord. We all are doing great. ನಾವೆಲ್ಲರೂ ಚೆನ್ನಾಗಿದ್ದೇವೆ. Believe that the best days of our lives are ahead of us, not behind us. ನಮ್ಮ ಜೀವನದ ಅತ್ಯುತ್ತಮ ದಿನಗಳು ನಮ್ಮ ಹಿಂದೆ ಅಲ್ಲ, ನಮ್ಮ ಮುಂದೆ ಇದೆ ಎಂಬುದಾಗಿ ನಂಬಿರಿ. No, the grave could not contain Jesus. ಆ ಸಮಾಧಿಯು ಯೇಸುವನ್ನು ಹಿಡಿದುಕೊಳ್ಳಲು ಸಾಧ್ಯವಾಗಲಿಲ್ಲ. He rose from the dead and he is alive and seated at the right hand of God. ಆತನ ಸತ್ತವರೊಳಗಿಂದ ಎದ್ದು ಬಂದು ಜೀವಂತನಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾನೆ. The best days of our lives is ahead of us. ನಮ್ಮ ಜೀವನದ ಅತ್ಯುತ್ತಮ ದಿನಗಳು ಇನ್ನು ನಮ್ಮ ಮುಂದೆ ಇವೆ. The Bible says those who wait upon the Lord shall renew their strength like an eagle. ಬೈಬಲ್ ಹೇಳುತ್ತದೆ, ಯಾರು ಕರ್ತನನ್ನು ಆಶ್ರಯಿಸಿಕೊಂಡು ಆತನಿಗೋಸ್ಕರ ಕಾಯುತ್ತಾರೋ, ಆತನನ್ನು ನಿರೀಕ್ಷಿಸಿಕೊಳ್ಳುತ್ತಾರೋ, ಅವರು ಹದ್ದಿನ ಹಾಗೆ ಹಾರುತ್ತಾರೆ. The important thing is those who wait, we all have a choice to wait upon the Lord or not to wait upon the Lord. ನಾವು ಅದರಲ್ಲಿ ಪ್ರಾಮುಖ್ಯವಾದ ಶಬ್ದ ಕಾಯುವವರು, ಆತನಿಗೋಸ್ಕರ ನಿರೀಕ್ಷೆಯಿಂದಿರುವವರು. ನಾವು ಕಾಯುತ್ತಾ ಇರಬಹುದು ಅಥವಾ ಕಾಯದೇ ಇರಬಹುದು, ಆಯ್ಕೆ ನಮ್ಮದು. Joshua said, as for me and my house, we will serve the Lord. ಯೆಹೋಶುವನು ಹೇಳಿದನು, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. It's all about the choices that we make. ನಾವು ಆರಿಸಿಕೊಂಡು ಮಾಡುವಂತ ಆಯ್ಕೆಗಳಲ್ಲಿ ಎಲ್ಲವೂ ಉಂಟು. This morning I want you to welcome to the presence of God and to choose to worship Jesus. ಈ ಸಮಯದಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ, ಯೇಸುಕ್ರಿಸ್ತನನ್ನ ಆರಾಧಿಸುವುದಕ್ಕೆ, ಆರಾಧಿಸುವ ಆಯ್ಕೆಯನ್ನು ಮಾಡಿಕೊಳ್ಳುವುದಕ್ಕೆ. You know, we can choose to worship God in spite of any circumstances. Nama ella sanniveshagalu paristhitigala madhyadalliyu devaranna aaradhisuva aaykeyannu naavu maadabodu. Oh, God is such a great God. It takes a lifetime, even if it is a lifetime, we will not be able to describe the greatness of God. Nama devaru eshtu shreshthanagiddane endare jeevita kaalavella naavu aatananna aaradhisidaru varnisidaru kuda adu kadime aaguttade. It is impossible because great is our God. ಅದು ಅಸಾಧ್ಯವಾದ ಸಂಗತಿ, ಯಾಕೆಂದರೆ ಆತನು ಅತ್ಯಮೂಲ್ಯವಾದ ಶ್ರೇಷ್ಠ ದೇವರು. ನಾನು ನಿಮ್ಮನ್ನು ಆಹ್ವಾನಿಸುತ್ತೇನೆ ಟು ವರ್ಷಿಪ್ ಜೀಸಸ್, ಯೇಸುವನ್ನು ಆರಾಧಿಸುವುದಕ್ಕೆ. ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ವರ್ಣಿಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನ ಹಾಗೆ, ನಿನ್ನ ಹಾಗೆ ಯಾರು ಇಲ್ಲ ಈ ಲೋಕದಲ್ಲಿ, ನೀನೇ ನನ್ನೊಡೆಯನು, ಸಲು ಆಗದಷ್ಟು ಉನ್ನತ ನೀನು, ನೀನೇ ನನ್ನೊಡೆಯನು. ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ, ರಕ್ಷಕನು ನೀನೇ ಯೇಸುವೆ. ಸಕಲ ದೇವದೂತರು ನಿತ್ಯ ಸ್ತುತಿಸುವ ಪರಿಶುದ್ಧ ಮಹಿಮೆಯ ದೇವ ನೀನೇ. ಸಕಲ ಜನಗಳು ಅಡಬಿದ್ದು ಸ್ತುತಿಸುವ ಲೋಕದ ರಕ್ಷಕನು ಸುವೆನು.
ಸಾಧಿಸುವೆನು ಪ್ರತಿಯೊಂದು ಸ್ಥಿತಿಯಲ್ಲೂ ಕರ ಹಿಡಿದು ನಡೆಸಿದೆ ಪ್ರತಿ ಕ್ಷಣಕ್ಕೂ ನಿಂದೆಯೇ ಹೋಗಲುವೆನು ನಿನ್ನ ಮಾರ್ಗ
ಗದಿ ಮಾತ್ರ ನನೆಯುವೆ, ನನ್ನ ಪಾದವನ್ನೇ ಹಿಡಿಯುವೆ, ನನ್ನ ಧಿಯೈಸುವೆ. ಕಡಲ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಮುಂದೆ ಹೋಗುವುದರಿಂದ ಭಯವೇ ಎಲ್ಲವೇ. ಗಾಳಿ ಅಲೆಗಳು ಒಣಗಿಸಿ ನಿನ್ನ ಅದ್ಭುತ ವಚನವು ನನ್ನ ಸಂಗಡ ಇರುವುದರಿಂದ ಭಯವೇ ಎಲ್ಲವೇ. ಕಡಲ ಮೇಲೆ ನಡೆದೆ ನಿನ್ನ ಅದ್ಭುತ ಪಾದವು
to the King of Kings and the Lord of Lords. Kartadikartanige Rajadirajanige Hallelujah. Hallelujah to the Lord of Lords. Kartadikartanige Hallelujah. Oh, hallelujah to the King of Kings. Hallelujah Rajadirajanige. Thank you for the sweet presence in our midst. Stotra Yesuve, nina madhuravada prasannategagi ninige stotragalappa. Such a glorious presence in our midst. Namma madhyadalli nina mahimeya prasannate kartane. The mountains has to bow down and melt like wax, O God. Nina munde ella parvathagalu kartane karaguttave meenadante. The kings and the kingdoms should bow down before you, Lord. ರಾಜರುಗಳು ರಾಜ್ಯಗಳು ನಿನ್ನ ಮುಂದೆ ಅಡ್ಡ ಬೀಳ್ತವೆ ಕರ್ತನೇ. Everything that oppresses the people of God has to bow down before you, O God. ದೇವ ಜನರಿಗೆ ವಿರುದ್ಧವಾಗಿ ಎದ್ದೇಳುವಂತ ಪ್ರತಿಯೊಂದು ಸಂಗತಿಗಳು ನಿನ್ನ ಮುಂದೆ ಅಡ್ಡ ಬೀಳಲೇಬೇಕು. When you rise, Lord, everything will scatter. ನೀನು ಎದ್ದೇಳುವಾಗ ಎಲ್ಲ ವೈರಿಗಳು ಚದರಿ ಹೋಗುತ್ತಾರೆ. Because you are the great I am. ಯಾಕೆಂದರೆ ನೀನು ಇರುವಾತನು. Oh, hallelujah to the King of Kings. ರಾಜಾದಿ ರಾಜನಿಗೆ ಕರ್ತಾದಿ ಕರ್ತನಿಗೆ ಸ್ತೋತ್ರ. We join with the heavens and give you all the glory and honor. ಪರಲೋಕದೊಂದಿಗೆ ಸೇರಿ ಎಲ್ಲ ಮಹಿಮೆ ಘನತೆ ನಿನಗೆ ಸಲ್ಲಿಸುತ್ತೇವೆ. In Jesus name. ಯೇಸುವಿನ ನಾಮದಲ್ಲಿ. All God's people say amen. ದೇವ ಜನರೆಲ್ಲರೂ ಒಟ್ಟಾಗಿ ಹೇಳುವ ಆಮೆನ್. Thank you Jesus. Praise the Lord. Praise the Lord. Once again I want to greet all of you in the matchless name of our Lord Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸರಿಸಾಟಿ ಇಲ್ಲದ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ವಂದಿಸುವವರಾಗಿದ್ದೇವೆ. He is the living savior that who is interested in our well being. ನಮ್ಮ ಒಂದು ಒಳ್ಳೆತನದಲ್ಲಿ ನಮ್ಮ ಜೀವಿತದ ಕ್ಷೇಮದಲ್ಲಿ ಒಂದು ಆಸಕ್ತಿ ಇಟ್ಟಿರುವಂತ ರಕ್ಷಕನು ಜೀವಂತ ರಕ್ಷಕನು ಆತನಾಗಿದ್ದಾನೆ. I also consider this as a privilege to share this word through this media. ಈ ಒಂದು ಮಾಧ್ಯಮದ ಮೂಲಕ ಈ ವಾಕ್ಯಗಳನ್ನು ಹಂಚಿಕೊಳ್ಳುವಂತದ್ದು ನನಗೆ ಕೊಡಲ್ಪಟ್ಟ ಸೌಭಾಗ್ಯ ಎಂಬುದಾಗಿ ನೆನೆಸುತ್ತೇನೆ. And especially I encourage all of you to continue to pray for this media, Big J and all the works they are doing in the name of Jesus Christ. Visheshavagi nan nimmalli vinantisikolluttene ee ondu madhyamavaginanta Big J goskara avaru madutiruva ella karyakramagaligoskara nirantaravagi prarthisiri. God is going to bless this ministry. Devaru ee sevena aashirvadisthane. And as you listen the word of God that you are also going to be blessed. Neevu devaru vakyavannu kelluvaga neevu saha aashirvadisalpaduttiri. And this morning I would like to share an important thing from the word of God. Devaru vakyadinda ati pramukhyavada ondu sandeshavannu nimma sangada hanchikollalu bayisthene. I want you to turn to the Luke's Gospel chapter 5. Luke ana suvarte 5ne adhyayake nimma satyavedagalannu tirugisiri. Verses 1 to 11 verses up to 11. 1 rinda 11ne vakyada varage. So it was as the multitude pressed about him to hear the word of God and that he stood by the lake of Gennesaret. ಒಂದೊಂದೊಂದು ದಿನ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯವನ್ನು ಕೇಳುತ್ತಿರಲು ಗೆನೆಸರೆತ್ ಕೆರೆಯ ಅಂಚಿನಲ್ಲಿದ್ದನು. And so two boats standing by the lake, but the fishermen had gone from them and were washing their nets. ಅಲ್ಲಿ ಆ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನು ಆ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳೊಳಗಿಂದ ಹೊರಗೆ ಬಂದು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. Then he got into the one of the boats which was Simon's and asked him to put out a little from the land, and he sat down and taught the multitudes from the boat. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಆತನು ಹತ್ತಿ ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. ತರುವಾಯ ಆತನು ಕೂತುಕೊಂಡು ದೋಣಿ ಒಳಗಿಂದಲೇ ಜನರ ಗುಂಪಿಗೆ ಉಪದೇಶ ಮಾಡಿದನು. When he had stopped speaking, he said to Simon, launch out into the deep and let down your nets for a catch. ಮಾತಾಡುವುದನ್ನು ಮುಗಿಸಿದ ಮೇಲೆ ಸಿಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. But Simon answered and said to him, Master, we have toiled all the night and caught nothing. Nevertheless, at your word, I will let down the net. ಅದಕ್ಕೆ ಸಿಮೋನನು, ಗುರುವೆ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂದನು. And when they had done this, they caught a great number of fish and their net was breaking. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಾ ಇದ್ದವು. So they signaled to their partners in the other boat to come and help them. And they came and filled both boats so that they began to sink. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಅವರು ಬಂದು ಆ ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದವು. When Simon Peter saw it, he fell down at Jesus' feet knees saying, depart from me,
for I am a sinful man, O Lord. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಫಾರ್ ಹಿ ಅಂಡ್ ಆಲ್ ಹೂ ವರ್ ವಿತ್ ಹಿಮ್ ವರ್ ಅಸ್ಟೋನಿಸ್ಡ್ ಅಟ್ ದ ಕ್ಯಾಚ್ ಆಫ್ ಫಿಶ್ ವಿಚ್ ದೇ ಹ್ಯಾಡ್ ಟೇಕನ್. ಯಾಕೆಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಅಂಡ್ ಸೋ ಆಲ್ಸೋ ವರ್ ಜೇಮ್ಸ್ ಅಂಡ್ ಜಾನ್ ದ ಸನ್ಸ್ ಆಫ್ ಸೆಬದಿ ಹೂ ವರ್ ಪಾರ್ಟ್ನರ್ಸ್ ವಿತ್ ಸೈಮನ್. ಅಂಡ್ ಜೀಸಸ್ ಸೆಡ್ ಟು ಸೈಮನ್, ಡು ನಾಟ್ ಬಿ ಅಫ್ರೈಡ್, ಫ್ರಮ್ ನೌ ಆನ್ You will catch men. ಸಿಮೋನನ ಪಾಲುಗಾರರಾಗಿದ್ದಂಥ ಜಬದಾಯನ ಮಕ್ಕಳಾದ ಯಾಕೋಬ ಯೋಹಾನರು ಹಾಗೆಯೇ ವಿಸ್ಮಯ ಪಟ್ಟರು. ಯೇಸು ಸಿಮೋನನಿಗೆ ಅಂಜಬೇಡ, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ ಎಂದು ಹೇಳಿದನು. ಸೊ ವೆನ್ ದೇ ಹ್ಯಾಡ್ ಬ್ರಾಟ್ ದರ್ ಬೋಟ್ಸ್ ಟು ದ ಲ್ಯಾಂಡ್ ದೇ ಫೋರ್ಸುಕ್ ಓಲ್ ಅಂಡ್ ಫಾಲೋಡ್ ಹಿಮ್. ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಅಂಡ್ ಐ ಆಮ್ ಶೂರ್ ದಟ್ ಯು ಹ್ಯಾವ್ ಹರ್ಡ್ ಮೆನಿ ಮೆಸೇಜಸ್ many times from this passage. ee ondu vakya bhagadinda aneka samayagalalli aneka sandeshagalannu neevu kelidirembudagi nan drudavagi nambutteni. I also preached from this passage several times. aneka sala nanu ee ondu vakya bhagadinda saariddene. but today I want to look into a different angle what the holy spirit is speaking to each one of us to communicate. adare ee dinadalli nanu mattondu vidavagi idannu nodalu bayisutene, parishudhaatma namage kalisalu bayisuva reetiyalli. and it was an encounter of Peter with the Lord Jesus Christ. ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ಪೇತ್ರನ ಒಂದು ಸಂಧಿಸುವಿಕೆಯನ್ನು ಅಲ್ಲಿ ನೋಡುತ್ತೇವೆ. And how that God changed the life and attitude and the commitment of Peter. ಪೇತ್ರನ ಒಂದು ಮನೋಭಾವನೆ, ಬದ್ಧತೆ ಮತ್ತು ಜೀವಿತವನ್ನು ಯಾವ ರೀತಿ ಕರ್ತನು ಬದಲಾಯಿಸಿದನೆಂಬುದಾಗಿ ನಾವು ನೋಡುತ್ತೇವೆ. Now in this particular passage which we read, we have three stages of obedience in the life of Peter. ಪೇತ್ರನ ಜೀವಿತದಲ್ಲಿ ಈ ನಾವು ಓದಿದಂತ ವಾಕ್ಯ ಭಾಗದಲ್ಲಿ ಮೂರು ರೀತಿಯ ಒಂದು ವಿಧಗಳನ್ನು ನಾವು ನೋಡಬಹುದಾಗಿದೆ. No, that is his obedience, his commitment to the Lord. ಕರ್ತನಿಗೆ ಆತನ ವಿಧೇಯತೆ ಮತ್ತು ಆ ಬದ್ಧತೆಯನ್ನು ನೋಡಬಹುದು. No, that shows our Christian life is a progressing life. ಅದು ನಮಗೆ ತೋರಿಸಿಕೊಡುತ್ತದೆ ನಮ್ಮ ಕ್ರೈಸ್ತ ಜೀವಿತವು ಒಂದು ವಿಧವಾದ ಪ್ರಕ್ರಿಯೆ ಅಥವಾ ಮುಂದುವರಿಯುವಂತಹ ಜೀವಿತವಾಗಿದೆ. ಇಟ್ ಇಸ್ ನಾಟ್ ಜಸ್ಟ್ ಎ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಆರ್ ಎ ಒನ್ ಟೈಮ್ ಕಮಿಟ್ಮೆಂಟ್ ಟು ದ ಲಾರ್ಡ್. ನಮ್ಮ ಕರ್ತನಿಗೆ ಒಂದು ಸಮಯದಲ್ಲಿ ಯಾವಾಗಲೂ ಮಾಡಿದ ಬದ್ಧತೆ ಅಲ್ಲ ಎಂಬುದಾಗಿ ತೋರಿಸುತ್ತದೆ. ವಿ ನೀಡ್ ಟು ಗ್ರೋ, ಕೀಪ್ ಆನ್ ಗ್ರೋಯಿಂಗ್ ಇನ್ ಅವರ್ ರಿಲೇಷನ್ಶಿಪ್ ವಿತ್ ಗಾಡ್, ಅವರ್ ಕಮಿಟ್ಮೆಂಟ್ ವಿತ್ ಗಾಡ್ and obedience to him. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಮಗಿರುವಂತಹ ವಿಧೇಯತೆಯಲ್ಲಿ, ನಮಗಿರುವಂತಹ ಒಂದು ಬದ್ಧತೆಯಲ್ಲಿ ನಾವು ಬೆಳೆದು ಬರಬೇಕು. In the verse 3, there is a particular verse there. ಮೂರನೇ ವಾಕ್ಯದಲ್ಲಿ ಒಂದು ವಾಕ್ಯ ಭಾಗವಿದೆ. Then he got into one of the boats which was Simon's and asked him to put out a little from the land. ಆ ದೋಣಿಗಳಲ್ಲಿ ಸೀಮೋನನ ಒಂದು ದೋಣಿಯನ್ನು ಹತ್ತಿ ಆತನು ದಡದಿಂದ ಸ್ವಲ್ಪ ದೂರಕ್ಕೆ ನೂಕಬೇಕೆಂದು ಅವನನ್ನು ಕೇಳಿಕೊಂಡನು. The first step of obedience is that launching out from the shore. ಮೊದಲನೆಯ ಒಂದು ಹಂತದ ವಿಧೇಯತೆ ಅದು ದಡದಿಂದ ಸ್ವಲ್ಪ ದೂರಕ್ಕೆ ನಡೆಸುವಂಥದ್ದು. ಅನು ದಟ್ ಹಿ ವಾಸ್ ಸ್ಟಿಲ್ ವೆರಿ ಕ್ಲೋಸ್ ಟು ದ ಶೋರ್. ಆದರೂ ಆ ಒಂದು ದಡದಿಂದ ಸ್ವಲ್ಪ ದೂರದಲ್ಲಿ, ಸಮೀಪದಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ವೆನ್ ವಿ ಲುಕ್ ಅಟ್ ದ ಲೈಫ್ ಆಫ್ ಪೀಟರ್, ಪೇತ್ರನ ಜೀವಿತವನ್ನು ನಾವು ನೋಡುವಾಗ, ಹೂ ವಾಸ್ ಹಿ, ಅವನು ಯಾರಾಗಿದ್ದನು? ಅನು ದಟ್ ಹಿ ವಾಸ್ ಎ ಫಿಶರ್ ಮ್ಯಾನ್ ಫ್ರಮ್ ದ ಪ್ಲೇಸ್ ಕಾಲ್ಡ್ ಕ್ಯಾಪರ್ನೋಮ್. ಕ್ಯಾಪರ್ನೋಮ್ ಎನ್ನುವಂತ ಸ್ಥಳದಿಂದ ಬಂದಂತ ಒಬ್ಬ ಮೀನುಗಾರನು ಅಥವಾ ಬೆಸ್ತನ ಅವನಾಗಿದ್ದನು. ಅಂಡ್ ಬೈಬಲ್ ಸೇಸ್ ದಟ್ ಹಿ ಇಸ್ ಆಲ್ಸೋ ಎ ಮ್ಯಾರಿಡ್ ಮ್ಯಾನ್. ಬೈಬಲ್ ಹೇಳುತ್ತದೆ ಅವನೊಬ್ಬ ಮದುವೆಯಾದ ವ್ಯಕ್ತಿಯು. ಅಂಡ್ ಹಿ ವಾಸ್ ಹಿಸ್ ಬ್ರದರ್ ಇಸ್ ಕಾಲ್ಡ್ ಆಂಡ್ರ್ಯೂ. ಮತ್ತು ಅವನ ತಮ್ಮನ ಹೆಸರು ಆಂದ್ರೇಯ ಆಗಿತ್ತು. ಎಲೋಂಗ್ ವಿತ್ ಆಂಡ್ರ್ಯೂ ಅಂಡ್ ಪೀಟರ್ and another two partners that he was involved in fishing. ಅಲ್ಲಿ ಪೇತ್ರನು ಮತ್ತು ಅಂದ್ರೆಯನ್ನು ಸೇರಿಕೊಂಡು ಇನ್ನಿಬ್ಬರು ಪಾಲುಗಾರರೊಂದಿಗೆ ಮೀನು ಹಿಡಿಯುವುದರಲ್ಲಿ ನಿರತರಾಗಿದ್ದರು. And we see a miraculous encounter of Jesus Christ with Simon Peter. ಸಿಮೋನ್ ಪೇತ್ರನೊಂದಿಗೆ ಯೇಸು ಕ್ರಿಸ್ತನ ಒಂದು ಅದ್ಭುತವಾದ ಒಂದು ಸಂಧಿಸುವಿಕೆ ನಾವಿಲ್ಲಿ ನೋಡುತ್ತೇವೆ. This is not the first time that Jesus met him or he met Jesus. ಅವನು ಯೇಸುವನ್ನು ಭೇಟಿಯಾದದ್ದು ಅಥವಾ ಯೇಸು ಅವನನ್ನು ಭೇಟಿಯಾದದ್ದು ಇದೇ ಮೊದಲಲ್ಲ. ಅನು ಇನ್ ದ ಬುಕ್ ಆಫ್ ಗಾಸ್ಪಲ್ ಆಫ್ ಜಾನ್ ಸೇಸ್ ಆಂಡ್ರ್ಯೂ ದಟ್ ಹಿ had an experience with Jesus Christ. ಯೋಹಾನನ ಸುವಾರ್ತೆಯಲ್ಲಿ ನಮಗೆ ವಾಕ್ಯವು ತಿಳಿಸುತ್ತದೆ ಅಂದ್ರೆಯನು ಯೇಸು ಕ್ರಿಸ್ತನ ಅನುಭವವನ್ನು ಹೊಂದಿದ್ದನು. ಅಂಡ್ ದೆನ್ Andrew only told Peter about the Lord Jesus Christ. ಮತ್ತು ಈ ಅಂದ್ರೆಯನು ಆ ಪೇತ್ರನಿಗೆ ಯೇಸು ಕ್ರಿಸ್ತನ ಬಗ್ಗೆ ಹೇಳುತ್ತಾನೆ. And then later on Andrew took him to Jesus Christ and introduced him to the master. ಅದಾದ ಮೇಲೆ ಅಂದ್ರೆಯನು ಪೇತ್ರನನ್ನು ಯೇಸು ಕ್ರಿಸ್ತನ ಬಳಿಗೆ ಕರೆದುಕೊಂಡು ಹೋಗಿ ಪರಿಚಯ ಮಾಡುತ್ತಾನೆ. And in the first encounter or first meeting with the Lord Jesus, know that he looked at him and said that you are Simon, but you will be called as Cephas. ಅವ ಮೊದಲನೇ ಸಲ ನೋಡಿದಾಗ ಯೇಸು ಕ್ರಿಸ್ತನ ಅವನಿಗೆ ಹೇಳುತ್ತಾನೆ, ನೀನು ಸಿಮೋನನಾಗಿದ್ದಿ, ಆದರೆ ಇನ್ನು ಮೇಲೆ ಕೇಫನ್ ಎಂಬುದಾಗಿ ಕರೆಯಲ್ಪಡುತ್ತಿ. ಸಿಫಾಸ್ ಮೀನ್ಸ್ ರಾಕ್.
ಕೇಫ ಎಂಬುದಾಗಿ ಹೇಳುವಾಗ ಬಂಡೆ. ದಟ್ ಇಸ್ ವಾಟ್ ವಿ ಕಾಲ್ ಹಿಮ್ ಪೀಟರ್. ಅದಕ್ಕೆ ಪೇತ್ರ ಎಂಬುದಾಗಿ ಕರೆಯುತ್ತಾರೆ. ಲುಕಿಂಗ್ ಅಟ್ ಹಿಸ್ ಲೈಫ್, ಅವನ ಜೀವಿತವನ್ನು ನೋಡಿ, ಜೀಸಸ್ ಸೆಡ್ ಸಮಥಿಂಗ್. ಯೇಸು ಅವನಿಗೆ ಹೇಳುತ್ತಾನೆ, ಐ ಸೀ ಸಮಥಿಂಗ್ ವೆರಿ ಕ್ವಾಲಿಟೇಟಿವ್ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ಒಂದು ಗುಣಮಟ್ಟದ ಕಾರ್ಯವನ್ನು ನಾನು ನೋಡುತ್ತೇನೆ. ಐ ವಾಂಟ್ ಟು ಯು ಬಿ ಎ ರಾಕ್. ನೀನು ಬಂಡೆಯಾಗಿರಬೇಕೆಂಬುದಾಗಿ ನಾನು ನೋಡುತ್ತೇನೆ. ವೆನ್ ದ ರಾಕ್, ದ ವರ್ಡ್ ರಾಕ್ ಮೀನ್ಸ್ that he is a reflection or a replica of the real rock that is called Jesus Christ. Aa ondu bande embadagi heluvaga namage nijavada bande agiro Krista Yesuvina ondu aa pratifalada roopadalli avanu iruttane. The Bible says that a rock, eternal rock, God himself is the eternal rock. Bible heltare devare namage nityavada bande agiddane. I know that is something where we can depend upon him. Naavu aatana mele aatukollabodagide. I know that looking at this man that Jesus told that you will be called as Cephas or Peter or a rock. ee manushyanane nodi yesu christane helutane neenu kepha athava bande embudagi kareyalpadutti. That means at the meeting of Jesus Christ he has already received a prophecy from the Lord Jesus Christ. adara artha yesu christana beti adagala yesu christaninda ondu vaagdanavannu pravadanena hondikondiddane. Isn't it true that many people know they are bragging about the prophecy they received in a meeting or a person calling our name and giving a prophecy over us. ee divasagalallo kuda yavadadaru obba manushyana namma hesarannu karedu pravadane heluvudadare athava meeting galalli pravadane siguvudadare eshtondo kochikolluttaralla. Okay, that he got that kind of a rank in his, you know, that what the first meeting Jesus gave a prophecy over his life. Antaha ada aa reethiyalli petranu tanna modala ondu betiyalli yesu christaninda ondu pravadane hondikolluttane. And later on we see that he had interest in Jesus Christ and he was listening very carefully and closely what Jesus was preaching and teaching. Adadamel na nodutteve Yesu Christanige samipadalli iddukondu athana heluvudanna athana bodhaneyanna gamanavittu keluvudanna navu nodutteve. And in the chapter 4 of Luke's gospel we see that one day that Jesus came to Capernaum. So that is a place of, that is a city of Peter. ಆ ಒಂದು ನಾಲ್ಕನೇದೇ ಲೂಕ ನಾಲ್ಕನೇದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನ ಕಪೆರ್ನೌಮಿಗೆ ಬರುತ್ತಾನೆ, ಅದು ಪೇತ್ರನ ಒಂದು ಮನೆಯಾಗಿತ್ತು. And there was a synagogue. ಅಲ್ಲಿ ಒಂದು ಸಭಾ ಮಂದಿರವಿತ್ತು. Synagogue was a place that Jewish come and worship the Lord and listen the word of God. ಆ ಒಂದು ಸಭಾ ಮಂದಿರ ಎನ್ನುವಂಥದ್ದು ಯಹೂದ್ಯರು ಬಂದು ದೇವರ ವಾಕ್ಯವನ್ನು ಕೇಳುವಂತ ಸ್ಥಳವಾಗಿತ್ತು. So Jesus came to this Capernaum synagogue and he was preaching the word of God. ಯೇಸು ಕ್ರಿಸ್ತನ ಈ ಕಪೆರ್ನೌಮ್ ಎಂಬ ಊರಿಗೆ ಬಂದು ಅಲ್ಲಿನ ಸಭಾ ಮಂದಿರದಲ್ಲಿ ಆತನ ಬೋಧಿಸುತ್ತಿದ್ದನು. And when that he was preaching the gospel or the gospel of the kingdom of God, ದೇವ ರಾಜ್ಯದ ಬಗ್ಗೆ ಆತನು ಮಾತನಾಡುತ್ತಾ ಇರುವಂತ ಸಮಯದಲ್ಲಿ, now what was that actually Jesus was speaking? ಯೇಸು ಕ್ರಿಸ್ತನ ಏನು ಮಾತಾಡುತ್ತಾ ಇದ್ದನು? In chapter 4 verse 43 says, ನಾಲ್ಕನೇ ಅಧ್ಯಾಯದ 43ನೇ ವಾಕ್ಯ ಹೇಳುತ್ತದೆ, but he said to them, I must preach the kingdom of God to the other cities. ಆತನು ಹೇಳುತ್ತಾನೆ, ನಾನು ದೇವರ ರಾಜ್ಯದ ಸುವಾರ್ತೆಯನ್ನು ಬೇರೆ ಊರುಗಳಿಗೂ ಸಾರಿ ಹೇಳಬೇಕಾಗಿದೆ. So I must preach the kingdom of God. ನಾನು ದೇವ ರಾಜ್ಯದ ಸುವಾರ್ತೆಯನ್ನು ಸಾರಬೇಕಾಗಿದೆ. Jesus Christ came to preach the kingdom of God. ಯೇಸು ಕ್ರಿಸ್ತನು ದೇವ ರಾಜ್ಯದ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಬಂದನು. If we look in the scripture, that first message that he preaches for the kingdom of God is at hand. Therefore repent and believe. ನಾವು ದೇವರ ವಾಕ್ಯವನ್ನು ನೋಡುವುದಾದರೆ ಯೇಸು ಕ್ರಿಸ್ತನ ಮೊದಲನೇ ಪ್ರಸಂಗವು ದೇವ ರಾಜ್ಯವು ಸಮೀಪವಾಗಿದೆ, ಅದಕ್ಕಾಗಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ. So that was the key message of Jesus Christ because he was preaching the kingdom of God, the importance of the kingdom of God and how people should come enter in the kingdom of God. ದೇವ ರಾಜ್ಯದ ಪ್ರಾಮುಖ್ಯತೆಯನ್ನು, ದೇವ ರಾಜ್ಯದಲ್ಲಿ ಜನರು ಹೇಗೆ ಪ್ರವೇಶಿಸಬಹುದು ಎನ್ನುವುದನ್ನು ಆತನು ಸಾರುತ್ತಾ ಇರುವುದನ್ನು, ಅದನ್ನೇ ಪ್ರಾಮುಖ್ಯವಾಗಿ ಆತನು ಎಣಿಸುವುದನ್ನು ನಾವು ನೋಡಬಹುದು. You know, Jesus made it very clear to people, unless a man is born again he cannot see the kingdom of God, he cannot enter in the kingdom of God. Yesu Christan spashtavagi janarige helidanu obba manushyana hosadagi huttadiddare devara rajyakke praveshisalaranu kaanalaranu. So in the synagogue, Capernaum synagogue, that he was preaching the word of God. Aa Capernaumina ondu sabha mandiradalli athan devara vakyavannu saarutta iddanu. And the people in that city, they were greatly astonished about the teaching of Jesus Christ. Matu Yesu Kristana bodhaneyannu nodidanta allina janaru aashcharya pattaru. But it is, and they were astonished at the teaching, for the word was with authority. Athana maatu adhikara ulladagiddarinda avaru athana upadeshakke athyaascharya pattaru. Verse 36 also says, then they were all amazed at the spoke among themselves, saying, what a word this is, for with authority and power he commands the unclean spirits and they come out.
ಮೂವತ್ತಾರನೇ ವಾಕ್ಯ ಹೇಳುತ್ತದೆ, ಅದಕ್ಕೆ ಎಲ್ಲ ಅವರೆಲ್ಲರೂ ಬೆರಗಾಗಿ ಓ ಈತನ ಅಧಿಕಾರದಿಂದಲೂ ಬಲದಿಂದಲೂ ದೆವ್ವಗಳಿಗೆ ಅಪ್ಪಣೆ ಕೊಡುವಾಗ ಅವು ಬಿಟ್ಟು ಹೋಗ್ತಾವಲ್ಲ ಎಂಬುದಾಗಿ ಮಾತಾಡಿಕೊಳ್ಳುತ್ತಾರೆ. ವೆನ್ ಜೀಸಸ್ ಕ್ರೈಸ್ಟ್ ವಾಸ್ ಪ್ರೀಚಿಂಗ್, ಹಿ ವಾಸ್ ಪ್ರೀಚಿಂಗ್ ವಿತ್ ಅಥಾರಿಟಿ, ಹಿ ವಾಸ್ ಪ್ರೀಚಿಂಗ್ ವಿತ್ ಪವರ್, ವಿತ್ ಕನ್ವಿಕ್ಷನ್. And that he was preaching to the people. Yesu Christanu prasanga maduta iruvanta samayadalli adhikaradondige aatanu manavarikeyondige aa vakyavannu maatanaduta iddanu. He was different from all the leaders or rabbis of those days. Aa dinagalalli iddanta ella rabbigalinda matte ella gurugalinda aatanu vyathyasavullavanagiddanu. And moreover, that it is when that he spoke in power, the demonic forces or the kingdom of darkness, they were trembling and they were departing from the presence of Jesus. ಮತ್ತು ಆತನ ಪ್ರಸಂಗ ಮಾಡುತ್ತಿರುವಾಗ ಒಂದು ಸೈತಾನನ ರಾಜ್ಯದ ಒಂದು ದೆವ್ವಗಳು ಆತನನ್ನು ನೋಡಿ ಹೆದರಿಕೊಂಡು ಅವು ಬಿಟ್ಟು ಹೋಗುತ್ತಾ ಇದ್ದವು. So Peter was clearly listening what Jesus was speaking to the people in that synagogue. ಆ ಒಂದು ಸಭಾ ಮಂದಿರದಲ್ಲಿ ಯೇಸು ಜನರೊಂದಿಗೆ ಮಾತನಾಡುತ್ತಾ ಇರುವುದನ್ನು ಈ ಪೇತ್ರನು ಕೇಳಿದ್ದನು. I think that from the first meeting with Jesus Christ, he began to follow Jesus Christ. ನಾನು ಅಂದುಕೊಳ್ಳುತ್ತೇನೆ ಮೊದಲನೆಯ ಒಂದು ಭೇಟಿಯಿಂದಲೇ ಆತನು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲು ಪ್ರಾರಂಭಿಸಿದನು. So he was with him in that synagogue. ಆ ಸಭಾ ಮಂದಿರದಲ್ಲಿ ಆತನೊಂದಿಗೆ ಅವನಿದ್ದನು. Then later on verse 38 says, 38ನೇ ವಾಕ್ಯ ಹೇಳುತ್ತದೆ. Chapter 4 verse 38. 4ನೇ ಅಧ್ಯಾಯದ 38ನೇ ವಾಕ್ಯ. Now he arose from the synagogue and entered Simon's house, but Simon's wife's mother was sick with a high fever, and they made request of him concerning her. So he stood over her and rebuked the fever, and it left her. ಆತನು ಸಭಾ ಮಂದಿರದಿಂದ ಎದ್ದು ಸೀಮೋನನ ಮನೆಗೆ ಬಂದನು. ಅಲ್ಲಿ ಸೀಮೋನನ ಅತ್ತೆಯು ಕಠಿಣ ಜ್ವರದಿಂದ ಬಹಳ ಕಷ್ಟಪಡುತ್ತಿರಲಾಗಿ ಆಕೆಯ ವಿಷಯದಲ್ಲಿ ಆತನನ್ನು ಬೇಡಿಕೊಂಡರು. ಆತನು ಆಕೆಯ ಬಳಿ ನಿಂತು ಬಾಗಿ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು. ದಟ್ ಮೀನ್ಸ್ ದಟ್ ಹಿ ವಾಸ್ ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ಅಂಡ್ ದೆನ್ ದಟ್ ಹಿಸ್ ಹೌಸ್ ವಾಸ್ ನಿಯರ್ ಬೈ ದಿ ಸಿನಗೋಗ್ ಅಂಡ್ ದೆನ್ ಆಫ್ಟರ್ ಸರ್ವಿಸ್ ಜೀಸಸ್ ವಾಸ್ ಇನ್ವೈಟೆಡ್ ಟು ಹಿಸ್ ಹೌಸ್ ಓರ್ ಜೀಸಸ್ ಎಂಟರ್ಡ್ ಇನ್ ಟು ಹಿಸ್ ಹೌಸ್ ಅಂಡ್ ಅದರ ಅರ್ಥ ಆತನು ಅವನು ಪೇತ್ರನು ಸಭಾ ಮಂದಿರದಲ್ಲಿ ಯೇಸು ಕ್ರಿಸ್ತನೊಂದಿಗಿದ್ದನು ಅಥವಾ ಅಲ್ಲಿಂದ ಯೇಸುವನ್ನು ತನ್ನ ಮನೆಗೆ ಸ್ವಾಗತಿಸಿದನು. ಯೇಸು ಕ್ರಿಸ್ತನ ಮನೆಗೆ ಬರುವುದನ್ನು ನಾವು ನೋಡುತ್ತೇವೆ. ಅಂಡ್ ಸೋ ದಟ್ ಹಿಸ್ ಮದರ್ ಇನ್ ಲಾ ವಾಸ್ ಸಿಕ್. ಅಲ್ಲಿ ಸೀಮೋನನ ಅತ್ತೆಯು ಅವಳು ಜ್ವರದಿಂದಿದ್ದಳು. ಅಂಡ್ ಜೀಸಸ್ ಕ್ರೈಸ್ಟ್ ರಿಬ್ಯೂಕ್ಡ್ ದಟ್ ಸಿಕ್ನೆಸ್ ಆಫ್ ಫೀವರ್ ಅಂಡ್ ಶಿ ವಾಸ್ ಕಂಪ್ಲೀಟ್ಲಿ ಹೀಲ್ಡ್. ಇಮಿಡಿಯೇಟ್ಲಿ ಶಿ ಬಿಗಾನ್ ಟು ಸರ್ವ್ ದಮ್. ಆಗ ಯೇಸು ಕ್ರಿಸ್ತನು ಆಕೆಯಲ್ಲಿದ್ದ ಆ ಜ್ವರವನ್ನು ಗದರಿಸಲು ಅದು ಆಕೆಯನ್ನು ಬಿಟ್ಟು ಹೋಯಿತು. ಕೂಡಲೇ ಆಕೆ ಎದ್ದು ಅವರಿಗೆ ಉಪಚಾರ ಮಾಡಿದಳು. ಇಟ್ ವಾಸ್ ಎ ಮಿರಾಕ್ಯುಲಸ್ ಹೀಲಿಂಗ್. ಅದು ಒಂದು ಅದ್ಭುತವಾದ ಸ್ವಸ್ಥತೆಯಾಗಿತ್ತು. ಸ್ಪೆಕ್ಟಾಕ್ಯುಲರ್ ಥಿಂಗ್ಸ್ ದಟ್ ಜೀಸಸ್ ಡಿಡ್ ಇನ್ ದ ಲೈಫ್ ಆಫ್ ಮದರ್ ಇನ್ ಲಾ ಆಫ್ ಸೈಮನ್. ಆ ಸಿಮೋನನ ಒಂದು ಅತ್ತೆಯ ಜೀವಿತದಲ್ಲಿ ಮಾಡಿದಂತಹ ಒಂದು ಅದ್ಭುತವೂ ಅದಾಗಿತ್ತು. ಸೊ ದಟ್ ಹಿ ಹ್ಯಾಡ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ವಿತ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ದೊಡ್ಡ ಅನುಭವ ಅವರಿಗಿತ್ತು. ಐ ನೋ ದಟ್ ದ ಹೀಲಿಂಗ್ ವಾಟ್ ಹಿ ಡಿಡ್ ಇನ್ ಹಿಸ್ ಹೌಸ್. ಆತನ ಅವನ ಮನೆಯಲ್ಲಿ ಆತನು ಮಾಡಿದಂತ ಒಂದು ಸ್ವಸ್ಥತೆ. ಐ ನೋ ಡೇ ಬೈ ಡೇ ದಟ್ ವಿ ಸೀ ದಟ್ ಸರ್ಟನ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ಹಿಸ್ ಲೈಫ್. ಸೋ ವಿ ವಾಸ್ ಸೋ ಮಚ್ ಎಕ್ಸೈಟೆಡ್ ಅಬೌಟ್ ಜೀಸಸ್ ಕ್ರೈಸ್ಟ್. ಹಿ ವಾಸ್ ಸ್ಪೀಕ್ ಪ್ರಾಬಬ್ಲಿ ಹಿ ವುಡ್ ಹ್ಯಾ ಸ್ಪೋಕ್ ಅಂಡ್ ಟೆಸ್ಟಿಫೈಡ್ ಅಬೌಟ್ ಜೀಸಸ್ ಕ್ರೈಸ್ಟ್ ವಿತ್ ಅದರ್ಸ್. ದಿನ ದಿನವೂ ಕೆಲವೊಂದು ಸಂಗತಿಗಳು ಅವನ ಜೀವಿತದಲ್ಲಿ ನಡೆಯುತ್ತಿರುವಾಗಿ ಅವನು ಯೇಸು ಕ್ರಿಸ್ತನ ಕುರಿತಾಗಿ ತುಂಬಾ ಒಂದು ಉತ್ಸುಕತೆಯಿಂದ ಇದ್ದನು ಮತ್ತು ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೂಡ ಹೇಳಿರಬಹುದು. ಅಂಡ್ ಮೋರ್ ಓವರ್ ಸಪೋಸ್ ಇಫ್ ಯು ಥಿಂಕ್ ಈವನ್ ಇನ್ ಮಾಡರ್ನ್ ಟರ್ಮ್ಸ್, ಒಂದು ವೇಳೆ ಇವತ್ತಿನ ದಿವಸಗಳಿಗೆ ಆಧುನಿಕತೆಗೆ ಹೋಲಿಸಿ ಹೇಳುವುದಾದರೆ, ಸೋ ಪೀಟರ್ ವುಡ್ ಹ್ಯಾವ್ ಓಪನ್ ಹಿಸ್ ಫೇಸ್ಬುಕ್. ಪೇತ್ರನ್ ತನ್ನ ಫೇಸ್ಬುಕ್ ಅನ್ನು ಓಪನ್ ಮಾಡಿರಬಹುದು. ಅಂಡ್ ಎವ್ರಿಥಿಂಗ್ ದಟ್ ಹಿ ಇಸ್ ಎಂಟರ್ಡ್ ವಿತ್ ಎ ಸೆಲ್ಫಿ ವಿತ್ ಎ ಪಿಕ್ಚರ್ ಆಫ್ ಜೀಸಸ್ ಕ್ರೈಸ್ಟ್ ಸ್ಟ್ಯಾಂಡಿಂಗ್ ವಿತ್ ಹಿಮ್ ಹಗ್ಗಿಂಗ್ ಹಿಮ್ ಅಂಡ್ ಹೌ ಹಿ ವಾಸ್ ಹೀಲಿಂಗ್ ಹಿಸ್ ಮದರ್ ಲೋ. ಓಲ್ಡ್ ವಿವಿಡ್ ಪಿಕ್ಚರ್ಸ್ ಆರ್ ಆಲ್ರೆಡಿ ಪೋಸ್ಟೆಡ್ ಇನ್ ದ ಪೇಜಸ್ ಆಫ್ ಪೀಟರ್. ಬಹುಶಃ ಯೇಸು ಕ್ರಿಸ್ತನೊಂದಿಗೆ ಸೆಲ್ಫಿ ಮತ್ತು ಯೇಸು ಕ್ರಿಸ್ತನನ್ನು ಅಪ್ಪಿಕೊಂಡಿರುವಂಥದ್ದು, ಆತನ ಬೋಧನೆ ಹೇಳುವಂಥದ್ದು ಅಥವಾ ಅತ್ತೆಯನ್ನು ಗುಣಪಡಿಸಿರುವಂಥದ್ದು, ಇಂತಹ ಅನೇಕ ಒಂದು ಫೋಟೋಗಳನ್ನು ಹಾಕಿರಬಹುದು. ಹಿಸ್ ಹಾರ್ಟ್ ಇಸ್ ಫಿಲ್ಡ್ ವಿತ್ ಲಾಟ್ ಆಫ್ ಥಿಂಗ್ಸ್. ನೋ ಸೇಸ್ ಜೀಸಸ್ ದಟ್ ಹಿ ಕೇಮ್ ಓನ್ಲಿ ಇನ್ ಟು ಮೈ ಹೌಸ್ ಆಫ್ಟರ್ ದ ಪ್ರೀಚಿಂಗ್. ಆ ಒಂದು ಒಂದು ಪ್ರಸಂಗವಾದ ನಂತರ ನೇರವಾಗಿ ಯೇಸು ನನ್ನ ಮನೆಗೆ ಬಂದನೆಂಬುದಾಗಿ ಸಂತೋಷಪಟ್ಟಿರಬಹುದು. ದಟ್ ವಾಸ್ ದ ಟಾಕ್ ಆಫ್ ದ ಟೌನ್ ಅಟ್ ದಟ್ ಟೈಮ್. ಬಹುಶಃ ಆ ದಿನದಲ್ಲಿ ಇಡೀ ಪಟ್ಟಣದಲ್ಲಿ ಅದೇ ಸುದ್ದಿ ಆಗಿರಬಹುದು. ದಟ್ ಇಸ್ ದ ಥಿಂಗ್ ದಟ್ ಹಿ ವಾಸ್ ಬೋಸ್ಟಿಂಗ್ ಆನ್ ಬ್ರಾಗಿಂಗ್ ಅಬೌಟ್ ಜೀಸಸ್. ಯೇಸು ಕ್ರಿಸ್ತನ ಬಗ್ಗೆ ಈ ರೀತಿಯಲ್ಲಿ ಕೊಚ್ಚಿಕೊಳ್ಳುತ್ತಾ ಹೆಮ್ಮೆ ಪಡುತ್ತಾ ಇದ್ದಿರಬಹುದು. ಆಲ್ ದೋಸ್ ಥಿಂಗ್ಸ್ ಆರ್ ಬ್ರಾಗಿಂಗ್ ಅಬೌಟ್ ಹಿಮ್ಸೆಲ್ಫ್ ಆನ್ ನಾಟ್ ಅಬೌಟ್ ಜೀಸಸ್ ಕ್ರೈಸ್ಟ್. ಆದರೆ ಎಲ್ಲ ಒಂದು ಅವನ ಕೊಚ್ಚಿಕೊಳ್ಳುವಿಕೆ ಅವನ ಬಗ್ಗೆ ಆಗಿತ್ತು, ಯೇಸು ಕ್ರಿಸ್ತನ ಕುರಿತಾಗಿ ಇರಲಿಲ್ಲ. ನೋ ದಟ್ ಹಿಸ್ privilege, that his status in the society, all how Jesus came into his house and how his dignity is increased in the society. Yesu Christana tanna manege banda nimitta tanna ondu aa ondu samajadalli tanna ondu yava riti sthanamanagalu hechchayitu tanage hege gaurava sikkitte embudara bagge iddirabahudu. That was the level of his commitment, that was the level of his following Jesus Christ. Yesu anna himbalisuvanta matta athava hanta avudu baddhateya hanta ashta adu agitta samayadalli. It is only on a corner or a selfish or emotional
ಅಂಡ್ ಎಕ್ಸ್ಟರ್ನಲ್ ಲೆವೆಲ್. ಅದು ಒಂದು ಬಹಿರಂಗವಾದ, ಒಂದು ಪ್ರಾಪಂಚಿಕವಾದ, ಒಂದು ಒಂದು ಮನುಷ್ಯನ ಒಂದು ಸ್ವಾಭಾವಿಕವಾದಂತ ಒಂದು ಬದ್ಧತೆ ಆಗಿತ್ತು. ಓ ದಟ್ ಹಿ ಸೋ ಮಚ್ ಫಿಲ್ಡ್ ವಿತ್ ದಟ್ ಕೈಂಡ್ ಆಫ್ ಎ ಥಾಟ್ಸ್ ಇನ್ ಹಿಸ್ ಮೈಂಡ್, ಹೌ ಇಂಪಾರ್ಟೆಂಟ್ ಐ ಆಮ್, ನಾನು ಎಷ್ಟು ಪ್ರಾಮುಖ್ಯತೆ ಉಳ್ಳವನು ಎನ್ನುವ ಆಲೋಚನೆಗಳಿಂದ ಅವನು ತುಂಬಿದ್ದನು. ಅಂಡ್ ವೆನ್ ದಟ್ ಹಿ ಪ್ರಾಬಬ್ಲಿ ಹರ್ಡ್ ದ ಮೆಸೇಜ್ ಆಫ್ ಜೀಸಸ್ ಕ್ರೈಸ್ಟ್, ಬಹುಶಃ ಯೇಸುವಿನ ಸಂದೇಶವನ್ನು ಕೇಳುವಂತ ಸಮಯದಲ್ಲಿ ಹಿ ನೆವರ್ ಥಾಟ್ ದಟ್ ಮೆಸೇಜ್ ಇಸ್ ಫಾರ್ ಹಿಮ್, ಆ ಸಂದೇಶ ಅವನಿಗೆ ಎಂಬುದಾಗಿ ಅವನು ಅಂದುಕೊಳ್ಳಲಿಲ್ಲ. ಹಿ ನೆವರ್ ಥಾಟ್ ದಟ್ ಹಿ ಶುಡ್ ಎಂಟರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್, ತಾನು ಕೂಡ ದೇವರಾಜ್ಯಕ್ಕೆ ಪ್ರವೇಶಿಸಬೇಕೆಂಬುದಾಗಿ ಅವನು ಅಂದುಕೊಳ್ಳಲಿಲ್ಲ. ಅಂಡ್ ಹಿ ವಾಸ್ ಫಾಲೋಯಿಂಗ್ ಜೀಸಸ್ ಕ್ರೈಸ್ಟ್ ವಿತ್ ಎನ್ ಎಕ್ಸ್ಟರ್ನಲ್ ಪರ್ ಲೆವೆಲ್. ಅವನು ಒಂದು ಬಹಿರಂಗವಾದ ಒಂದು ವಿಚಿತ್ರ ಒಂದು ಬಹಿರಂಗವಾದ ಒಂದು ರೀತಿಯಲ್ಲಿ ಅವನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದನು. ಸೊ ಇನ್ ದಟ್ ಒನ್ ಆಫ್ ದಿಸ್ ಡೇಸ್ ನೋ ದಟ್ ಜೀಸಸ್ ಕೇಮ್ ಟು ವಿಸಿಟ್ ಕೇಮ್ ಟು ದ ಪ್ಲೇಸ್ ವರ್ ಪೀಟರ್ ವಾಸ್ ವರ್ಕಿಂಗ್. ಪೇತನು ಕೆಲಸ ಮಾಡುತ್ತಿರುವಂತ ಸ್ಥಳಕ್ಕೆ ಒಂದು ದಿನ ಯೇಸು ಕ್ರಿಸ್ತನು ಬರುತ್ತಾನೆ. ಆಸ್ ಎ ಫಿಶರ್ ಮ್ಯಾನ್ ದಟ್ ಹಿ ವಾಸ್ ಇನ್ ದ ಲೇಕ್, ಬೈ ದ ಲೇಕ್, ಮೀನುಗಾರನಾಗಿರುವಂತ ಅವನು ಒಂದು ಕೆರೆಯಲ್ಲಿದ್ದನು. ಅಂಡ್ ಹಿ ಅಂಡ್ ಹಿಸ್ ಬ್ರದರ್ ಅಂಡ್ ಹಿಸ್ ಫ್ರೆಂಡ್ಸ್ ನೋ ದಟ್ ಪಾರ್ಟ್ನರ್ಸ್ ದೇ ವರ್ಕ್ ಆಲ್ ನೈಟ್. ಅವನು ಅವರ ತಮ್ಮನು ಮತ್ತು ಅವನ ಪಾಲುಗಾರರು ಇಡೀ ರಾತ್ರಿ ಅವರು ಕಷ್ಟಪಟ್ಟರು. ಅನು ಪ್ರಾಬಬ್ಲಿ ದಟ್ ಹಿ ಆಲ್ಸೋ ಮಸ್ಟ್ ಹ್ಯಾವ್ ಥಾಟ್ ನೋ ದಟ್ ನೋ ಐ ಆಮ್ ಲಿಸನಿಂಗ್ ದ ಮೆಸೇಜ್ ಆಫ್ ಜೀಸಸ್ ಕ್ರೈಸ್ಟ್ ಡೂಯಿಂಗ್ ಆಲ್ ಥಿಂಗ್ಸ್ ನೋ ದಟ್ ಐ ವಿಲ್ ಹ್ಯಾವ್ ಎ ಗುಡ್ ಕ್ಯಾಚ್. ಬಹುಶಃ ಅವನು ಅಂದುಕೊಂಡಿರ್ಬೋದು, ನಾನು ಯೇಸು ಕ್ರಿಸ್ತನ ಸಂದೇಶವನ್ನು ಕೇಳುತ್ತಾ ಇರುವುದರಿಂದ ನನಗೆ ಒಂದು ದೊಡ್ಡ ಮೀನುಗಳು ಸಿಗುತ್ತವೆ ಎಂಬುದಾಗಿ. ಬಟ್ ನಥಿಂಗ್ ಹ್ಯಾಪನ್ ಆನ್ ದಟ್ ನೈಟ್. ಆ ರಾತ್ರಿ ಏನೂ ಆಗಲಿಲ್ಲ. ಅಂಡ್ ಹಿ ಕೇಮ್ ಔಟ್, ಅವನು ಹೊರಗೆ ಬರುತ್ತಾನೆ. ಐ ನೋ ದೇ ವರ್ ಆಲ್ ಕ್ಲೀನಿಂಗ್ ದರ್ ನೆಟ್ಸ್, ಅವರು ತಮ್ಮ ಒಂದು ಬಲೆಗಳನ್ನು ತೊಳೆಯುತ್ತಿದ್ದರು. ನೋ ದಟ್ ಮೇ ಬಿ ಪ್ರಾಬಬ್ಲಿ ದಟ್ ಹಿ ವಾಸ್ ನೌ ಡಿಸ್ಕರೇಜ್ ಇನ್ ಹಿಸ್ ಲೈಫ್, ಬಹುಶಃ ಅವನು ನಿರಾಶೆಗೆ ಒಳಗಾಗಿದ್ದನು. ಡಿಸಪಾಯಿಂಟೆಡ್, ಅವನು ಖಿನ್ನತೆಗೊಳಗಾಗಿದ್ದನು. ಆಲ್ ನೈಟ್ ಹಿ ಕುಡ್ ನಾಟ್ ಸ್ಲೀಪ್, ಅವನು ಇಡೀ ರಾತ್ರಿ ಮಲಗಿಲ್ಲ. ಆಫ್ಟರ್ ಎ ಡೇ ಆಫ್ಟರ್ ಟೈಮ್ ಆಫ್ ಹಾರ್ಡ್ ವರ್ಕ್, ಆ ಒಂದು ಕಠಿಣ ಪರಿಶ್ರಮದ ನಂತರ ಹಿ ಕುಡ್ ನಾಟ್ ಗೆಟ್ ಎನಿಥಿಂಗ್ ಇನ್ ಹಿಸ್ ಲೈಫ್, ಅವನಿಗೆ ತನ್ನ ಜೀವಿತದಲ್ಲಿ ಯಾವುದು ಸಿಕ್ಕಿರಲಿಲ್ಲ. ಸೊ ಇಟ್ ವಾಸ್ ದಟ್ ಟೈಮ್ ಜೀಸಸ್ ಕ್ರೈಸ್ಟ್ ಕೇಮ್ ಇನ್ ಟು ದ ಗೆನ್ನೆಸರೆತ್. ಆ ಸಮಯದಲ್ಲಿ ಯೇಸು ಕ್ರಿಸ್ತನ ಗೆನೆಜರೇತ್ ಕೆರೆಗೆ ಬರುತ್ತಾನೆ. ವೆನ್ ವಿ ರೀಡ್ ಅಬೌಟ್ ದಟ್ ರಿವರ್ ಗೆನ್ನೆಸರೆತ್, ಆ ಗೆನೆಜರೇತ್ ಎನ್ನುವಂತ ಕೆರೆಯ ಬಗ್ಗೆ ನಾವು ನೋಡುವುದಾದರೆ, ನೋ ದಟ್ ಇಸ್ ಸೇಮ್ ಆಸ್ ಗಲೀಲಿ, ಸೀ ಆಫ್ ಗಲೀಲಿ, ಅದು ಗಲೀಲಾಯ ಸಮುದ್ರ ಎಂಬುದಾಗಿ ಕೂಡ ಕರೆಯಲ್ಪಡುತ್ತದೆ. ಆರ್ ಸೀ ಆಫ್ ಟೈಬೇರಿಯಸ್, ಅಥವಾ ಟಿಬೇರಿಯಸ್ ಸಮುದ್ರ ಎಂಬುದಾಗಿ ಕೂಡ ಕರೆಯಲ್ಪಡುತ್ತದೆ. ಆಲ್ ದೀಸ್ 3 ನೇಮ್ಸ್ ಆರ್ ಫಾರ್ ದ ಸೇಮ್ ಲೇಕ್, ಈ ಮೂರು ಹೆಸರುಗಳು ಒಂದೇ ಕೆರೆಗೆ ಇರುವಂತಹ ಹೆಸರುಗಳಾಗಿವೆ. ಇಟ್ ವಾಸ್ ಎ ಸ್ವೀಟ್ ವಾಟರ್, ಬೋಡಿ ಆಫ್ ಸ್ವೀಟ್ ವಾಟರ್ ಲೇಕ್, ಅದು ಒಂದು ಸಿಹಿಯಾದ ನೀರಿನ ಒಂದು ಕೆರೆಯಾಗಿತ್ತು. ಇಟ್ ವಾಸ್ ಎ ಸೋರ್ಸ್ ಆಫ್ ಬ್ಲೆಸಿಂಗ್ ಟು ಮೆನಿ, ಅನೇಕರಿಗೆ ಆಶೀರ್ವಾದದ ನೆಲೆಯಾಗಿತ್ತು. ಯು ನೋ ಪೀಟರ್ ಅಂಡ್ ಅದರ್ ಫಿಶರ್ ಮೆನ್ ದೇ ಯೂಸ್ ಟು ಕಮ್ and get the fish out of it. ಪೇತನು ಮತ್ತು ಇನ್ನಿತರ ಬೆಸ್ತರು ಅಲ್ಲಿ ಬಂದು ಮೀನುಗಳನ್ನು ಹಿಡಿಯುತ್ತಾ ಇದ್ದರು. As it is a sweet water, it is a source of blessing to the entire land. ಅದು ಒಂದು ಸಿಹಿ ನೀರಿನ ಹೊರತೆಯಾದ ನಿಮಿತ್ತ ಅನೇಕರಿಗೆ ಆಶೀರ್ವಾದಕರವಾಗಿತ್ತು. I know such a kind of a blessing was in this Sea of Galilee or the Lake of Gennesaret. ಅದು ಒಂದು ಆ ಗಲೀಲಾಯ ಸಮುದ್ರ ಅಥವಾ ಗೆನೆಜರೇತ್ ಕೆರೆ ಎಂಬುದಾಗಿ ಕರೆಯಲ್ಪಡುವಂತ ಅದು ಆ ರೀತಿಯಲ್ಲಿತ್ತು. ಫುಲ್ ಆಫ್ ಲೈಫ್ ಅಂಡ್ ಬ್ಲೆಸಿಂಗ್ ಟು ಅದೇ, ಅದು ಜೀವದಿಂದಲೂ ಆಶೀರ್ವಾದದಿಂದಲೂ ತುಂಬಿತ್ತು. ಇಟ್ ವಾಸ್ ಫ್ರಮ್ ದಿಸ್ ಗೆನೆಜರೇತ್ ಲೇಕ್ ದಟ್ ಜೀಸಸ್ ಕ್ರೈಸ್ಟ್ ಕೇಮ್ ಅಂಡ್ ಮೆಟ್ ಒನ್ಸ್ ಅಗೇನ್ ಪೀಟರ್. ಈ ಒಂದು ಗೆನೆಜರೇತ್ ಕೆರೆಯಲ್ಲಿ ಯೇಸು ಕ್ರಿಸ್ತನು ಮತ್ತೊಮ್ಮೆ ಬಂದು ಪೇತ್ರನನ್ನು ಭೇಟಿಯಾಗುತ್ತಾನೆ. ದೇರ್ ಮೆನ್ ಸೇಸ್ ದೇರ್ ದೇ ವರ್ 2 ಬೋಟ್ಸ್ ದೇರ್, ಅಲ್ಲಿ ಎರಡು ದೋಣಿಗಳು ಇರುವುದನ್ನು ನಾವು ನೋಡುತ್ತೇವೆ. ಅಂಡ್ ದಟ್ ಹಿ ಚೋಸ್ ಒನ್ ಬೋಟ್, ಅದರಲ್ಲಿ ಒಂದು ದೋಣಿಯನ್ನು ಆತನ ಆರಿಸಿಕೊಳ್ಳುತ್ತಾನೆ. ದಟ್ ವಾಸ್ ಸೈಮನ್ಸ್ ಬೋಟ್, ಅದು ಸೀಮೋನನ ದೋಣಿಯಾಗಿತ್ತು. ಅಗೇನ್ ಸೀ ದಟ್ ಹಾಟ್ ಎ ಪ್ರಿವಿಲೇಜ್ ದಟ್ ಸೈಮನ್ ಗಾಟ್ ಇನ್ ಹಿಸ್ ಲೈಫ್. ಸೀಮೋನನಿಗೆ ಎಂತಹ ಒಂದು ಸೌಭಾಗ್ಯ ಸಿಕ್ಕಿದೆ ನೋಡಿರಿ. ನೋ ರಿಜೆಕ್ಟಿಂಗ್ ಅದರ್ ಬೋಟ್ ದಟ್ ಹಿ ಹಸ್ ಚೋಸನ್ ಮೈ ಬೋಟ್, ಇನ್ನೊಂದು ದೋಣಿಯನ್ನು ಆತನು ತಿರಸ್ಕರಿಸಿ ನನ್ನ ದೋಣಿಯನ್ನೇ ಆರಿಸಿಕೊಂಡಿದ್ದಾನೆ. ಅಗೇನ್ ದಟ್ ಹಿ ವಾಸ್ ಫಿಲ್ಡ್ ವಿತ್ ದಟ್ ಕೈಂಡ್ ಆಫ್ ಎ pride in his heart. ಮತ್ತೊಮ್ಮೆ ತನ್ನ ಹೃದಯದಲ್ಲಿ ಅಂತಹ ಒಂದು ಅಹಂಕಾರದಿಂದ ಅವನು ತುಂಬಿದ್ದನು. He got one more photograph to put in his Facebook. ಈಗ ತನ್ನ Facebook ಅಲ್ಲಿ ಹಾಕೋದಕ್ಕೆ ಮತ್ತೊಂದು ಫೋಟೋ ಸಿಕ್ತು. The great evangelist Jesus Christ. ಆ ಒಂದು ಮಹಾ ಸುವಾರ್ತಿಕನಾದ ಯೇಸು ಕ್ರಿಸ್ತನು. Know that he came and entered into my boat. ಆತನು ಬಂದು ನನ್ನ ದೋಣಿಯಲ್ಲಿ ಕಾಲಿಟ್ಟಿದ್ದಾನೆ. I know that is a blessed boat. ಅದು ಒಂದು ಆಶೀರ್ವದಿತ ದೋಣಿಯಾಗಿದೆ. I know from there only that he preached his message. ಅಲ್ಲಿಂದಲೇ ತನ್ನ ಸಂದೇಶವನ್ನು ಆತನು ಸಾರಿದನು. Kinds of that, you know, that thoughts were filled in his mind. ಅಂತಹ ಅನೇಕ ಆಲೋಚನೆಗಳು ಅವನ ಹೃದಯವನ್ನು ತುಂಬಿದವು. Isn't it beloved today also that many people they worship the evangelist and put their photos in the Facebook. ಪ್ರೇರೆ ಈ ದಿನವೂ ಕೂಡ ಅನೇಕ ಜನರು ಸುವಾರ್ತಿಕರನ್ನ ಅವರು ಗೌರವಿಸಿ ಅವರನ್ನೇ ಆರಾಧಿಸಿ ಅವರ ಫೋಟೋಗಳನ್ನು ಹಾಕುವುದನ್ನು ನಾವು ನೋಡುತ್ತೇವಲ್ಲ. If ever they have used their vehicle
ಒಂದು ವೇಳೆ ತಮ್ಮ ವಾಹನವನ್ನು ಉಪಯೋಗಿಸಿದ್ಯಾದರೆ ಅಂಡ್ ಇಮಿಡಿಯೇಟ್ಲಿ ದಟ್ ವಿಲ್ ಬಿ ಕ್ಲಿಕ್ಡ್ ಅಂಡ್ ಪುಟ್ ಇಟ್ ಇನ್ ದ ಫೇಸ್ಬುಕ್ ಅದನ್ನು ತಕ್ಷಣವೇ ಆ ವೆಹಿಕಲ್ ಫೋಟೋವನ್ನು ತೆಗೆದು ಫೇಸ್ಬುಕ್ ಅಲ್ಲಿ ಹಾಕುತ್ತಾರೆ ಓ ದಿಸ್ ಗ್ರೇಟ್ ಇವಾಂಜೆಲಿಸ್ಟ್ ಸೋ ಅಂಡ್ ಸೋ ನೋ ದಟ್ ಹಿ ವಾಸ್ ವಿತ್ ಮೀ ಅಂಡ್ ವಿತ್ ದಟ್ ಸೆಲ್ಫಿ ಅಂಡ್ ಆಲ್ ದೋಸ್ ಥಿಂಗ್ಸ್ ನೋ ದೇ ಪುಟ್ ಅಂಡ್ ಪ್ರಮೋಟ್ ದೆಮ್ಸೆಲ್ಫ್ ಫಾರ್ ದ ಸೇಕ್ ಆಫ್ ದ ಇವಾಂಜೆಲಿಸ್ಟ್ ಸೇಕ್ ಆಫ್ ದ ಪಾಸ್ಟರ್ ಆಸ್ ವೆಲ್ ಆಸ್ ಫಾರ್ ದೆಮ್ಸೆಲ್ಫ್ ಅವರು ಆ ಇಂತಹ ಒಂದು ಮಹಾ ಸುವಾರ್ಥಿಕರು ನಮ್ಮ ಜೊತೆಗಿದ್ದರು ಎಂಬುದಾಗಿ ಆ ಫೋಟೋವನ್ನು ಹಾಕಿ ಆ ಸುವಾರ್ಥಿಕರನ್ನು ಆ ಪಾಸ್ಟರನ್ನು ಅಥವಾ ತಮ್ಮನ್ನು ತಾವು ಅವರು ಪ್ರಚಾರ ಹೊಂದಲು ಬಯಸುತ್ತಾರೆ ಸಮ್ಟೈಮ್ಸ್ ದಟ್ ಟೇಕಿಂಗ್ ಎ ಫೋಟೋ ವಿತ್ ಎ ಗ್ರೇಟ್ ಪಾಸ್ಟರ್ ಆನ್ ಇವಾಂಜೆಲಿಸ್ಟ್ ದಟ್ ವಿ ಕನ್ಸಿಡರ್ ಇಟ್ ಆಸ್ ಓ ಸಮಥಿಂಗ್ ದಟ್ ವಿ ಹ್ಯಾವ್ ಅಚೀವ್ಡ್ ಸ್ಪಿರಿಚುವಲಿ ಕೆಲವೊಮ್ಮೆ ನಾವು ಆ ಒಂದು ದೊಡ್ಡ ಸುವಾರ್ಥಿಕರೊಂದಿಗೆ ಅಥವಾ ಸಭಾಪಾಲಕರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಳ್ಳುವಂಥದ್ದು ಅದು ನಾವು ಮಾಡಿದ ದೊಡ್ಡ ಸಾಧನೆ ಎಂಬಂತೆ ನಾವು ಬಿಂಬಿಸುತ್ತೇವೆ ನೋ ದೇರ್ ಆರ್ ದಟ್ ಮೆನಿ ಪೀಪಲ್ ಆಲ್ಸೋ ದಟ್ ಇಫ್ ಎ ಇವಾಂಜೆಲಿಸ್ಟ್ ಆರ್ ಎ ಪಾಸ್ಟರ್ ಟ್ರಾವೆಲ್ಡ್ ಇನ್ ದರ್ ಕಾರ್ ನೋ ದಟ್ ಈಸ್ ಎ ಹೋಲಿ ಕಾರ್ ಹಾಲಿ ವೆಹಿಕಲ್ ಅಂಡ್ ದೇ ವಿಲ್ ನಾಟ್ ಯೂಸ್ ಇಟ್ ಫಾರ್ ಎನಿ ಅದರ್ ಪರ್ಪಸ್ ಅದರ್ ದನ್ using only for the evangelist kelavaru ee riteyalli kuda maduttare yavudadru suvarthikaru sevakaru tamma karinalli prayanisidare adannu ondu visheshavada parishuddha vahanavende anisi adannu bere yavade kelasagalige upayogisuvudilla no why I am highlighting all this you know these are all superficial following of the lord jesus christ yake nan idanna himba helutta idene andre intavu idellavu kuda ondu mooda nambike riteyalli iruvantaha ondu bodhanegalagive you know everything know that it must have done something but know that still if we are following in that level we are only following in a superficial level intaha ondu sannive intaha ondu karyagalannu naavu maadutta iruvudadare naavu kevala ondu mooda nambike antadalli naavu karyagalannu maadutta iddeve superficial ati manusha nambike reethiyalli naavu iddeve an external things aa bahirangavagi maaduvantaddu no it's not deeper there is no deeper spiritual meaning in it adakke yavude vidavadanta aalavada nambike arthavilla and also that is the level that Peter was operating or we are following the Lord Jesus Christ petanu antaha hantadalli aa vidadalli yesuvana himbalista iddanu yes from the boat that Jesus was teaching to the multitude aa ondu doniyinda yesu kristana janara gumpina sangala maataadutta iddane I know that he was how people were throwing into listen the great evangelist ee ondu maha suvarthikana maatugalannu keluvudakke janaru kaayutta iddaru it was so powerful and authoritative yakendra aathanu adhikara mattu baladinda aathanu prasangista iddanu very good to hear keluvudakke chanagirta ittu many stories mattu aneka kathegalannu helutiddanu illustrations aneka upameyagalannu helutiddanu parables aneka saamyagalannu helutiddanu I know that he was teaching the people about the kingdom of god deva rajyada kurithagi aathanu bodhisutta iddanu the people were very happy to listen all these messages ee ella sandeshagalannu keluvudakke janaru ಖುಷಿ ಪಡುತ್ತಾ ಇದ್ದರು ದೇ ವರ್ ಮೆನಿ ಪೀಪಲ್ ದೇ ವರ್ ಫಾಲೋಯಿಂಗ್ ಟು ಸೀ ದ ಮಿರಾಕಲ್ಸ್ ಆಫ್ ಜೀಸಸ್ ಕ್ರೈಸ್ಟ್ ಮತ್ತೆ ಇನ್ನು ಅನೇಕರು ಯೇಸು ಮಾಡುತ್ತಿದ್ದಂತ ಅದ್ಭುತಗಳನ್ನು ಕಾಣುವುದಕ್ಕಾಗಿ ಹಿಂಬಾಲಿಸ್ತಾ ಇದ್ದರು ವೈಲ್ ಸೈಮನ್ ಪೀಟರ್ ವಾಸ್ ಇನ್ ದ ಬೋಟ್ ಆ ಸಿಮೋನ್ ಪೇತ್ರನ್ ತನ್ನ ದೋಣಿಯಲ್ಲಿ ಇರುವಾಗ ಜೀಸಸ್ ಆಲ್ಸೋ ವಾಸ್ ಇನ್ ದ ಬೋಟ್ ಯೇಸು ಕ್ರಿಸ್ತನ್ ಅದೇ ದೋಣಿಯಲ್ಲಿ ಇದ್ದನು ಹಿ ವಾಸ್ ಪ್ರೀಚಿಂಗ್ ಆತನು ಪ್ರಸಂಗಿಸ್ತಾ ಇದ್ದನು ಮೋಸ್ಟ್ ಪ್ರಾಬಬ್ಲಿ ಸೈಮನ್ ಲಿಸನ್ ಎವ್ರಿಥಿಂಗ್ ವಾಟ್ ಜೀಸಸ್ ಸ್ಪೋಕ್ ಯೇಸು ಹೇಳಿದ ಪ್ರತಿಯೊಂದು ಮಾತುಗಳನ್ನು ಸಿಮೋನ್ ಅನ್ನು ಕೇಳಿರಬಹುದು ಐ ನೋ ಸಮಥಿಂಗ್ ವಾಸ್ ಹ್ಯಾಪನಿಂಗ್ ಇನ್ ಹಿಸ್ ಲೈಫ್ ಅವನ ಜೀವಿತದಲ್ಲಿ ಏನು ಆಗ್ತಾ ಇತ್ತು ನೌ ದಟ್ ಹಿ ಸೆಡ್ ದ ಸೆಕೆಂಡ್ ಪ್ಲೇಸ್ ಹಿ ಸೆಡ್ ಲಾಂಚ್ ಔಟ್ ಇನ್ ಟು ಡೀಪ್ ವಾಟರ್ಸ್ ಈಗ ಆತನು ಹೇಳುತ್ತಾನೆ ನೀವು ಆಳವಾದ ಸ್ಥಳಕ್ಕೆ ಬಲೆಗಳನ್ನು ಹಾಕಿರಿ ನೋ ದಟ್ ಹಿ ಸ್ಪೆಸಿಫಿಕಲಿ ಸ್ಪೀಕಿಂಗ್ ಟು ಸೈಮನ್ ಪೀಟರ್ ಈಗ ಪೇತ್ರನೊಂದಿಗೆ ನಿರ್ದಿಷ್ಟವಾಗಿ ಮಾತಾಡುತ್ತಾ ಇದ್ದಾನೆ ಹಿ ಸೇಸ್ ದಟ್ ಯು ಲಾಂಚ್ ಔಟ್ ಇನ್ ಟು ಡೀಪ್ ವಾಟರ್ಸ್ ನೀವು ಆಳವಾದ ಸ್ಥಳಕ್ಕೆ ಮೀನನ್ನು ಮೀನಿಗೋಸ್ಕರ ಬಲೆ ಹಾಕಿ ಲಾಂಚ್ ಔಟ್ ಇನ್ ಟು ಡೀಪ್ ಮೀನ್ಸ್ ಆಳವಾದ ಸ್ಥಳಕ್ಕೆ ಬಲೆ ಹಾಕಿ ಎಂಬುದಾಗಿ ಹೇಳುವಾಗ ಯು ಸೇಸ್ ನೋ ದಟ್ ಸೋ ಫಾರ್ ಯು ಆರ್ ಓನ್ಲಿ ಸ್ಟ್ಯಾಂಡಿಂಗ್ ಯುವರ್ ರಿಲೇಶನ್ಶಿಪ್ ವಿತ್ ಮೀ ಈಸ್ ಓನ್ಲಿ ಎ ವೆರಿ ಲಿಮಿಟೆಡ್ ಎಕ್ಸ್ಪೀರಿಯನ್ಸ್ ಇಲ್ಲಿವರೆಗೂ ನಿನ್ನ ಒಂದು ಅನುಭವ ನನ್ನೊಂದಿಗೆ ಇರುವ ನಿನ್ನ ಸಂಬಂಧ ಕೇವಲ ಒಂದು ಮಿತಿಯಿಂದ ಕೂಡಿದ್ದಾಗಿದೆ ಬಹಿರಂಗವಾಗಿದೆ ಯು ಆರ್ ಸ್ಟಿಲ್ ನಿಯರ್ ಟು ದ near to the shore neenu innu kuda dadada hattiradalliye iddi no there are people that make a commitment for the lord jesus christ kartanada yesu kristanigoskara ondu baddhateyannu maadikolluvanta janaru iruttare but still they are very sure to the very close near to the shore avaru kevala dadada samipadalliye iruttare that means anything happen any time they can come back adara artha yavagaladaru enadaru adare takshana hintirige hogabekembudagi no for name's sake we are entered in the river or in the sea aa ondu samudra athava kere alli naavu ilidiruvudu summane hesarigoskara for the sake of a faith no they are following jesus christ aa antaha nambikeyinda yesuvana himbalista irodu maybe to satisfy our fleshly desires or all the external things horagina bahirangavada aashegalu athava namma ondu maamsika aashegalannu himbalisuvudakkoskara jesus looking at him says launch out yesu krishna avanige nodi helutane balegalannu haaku launch out
ಬಲೆಗಳನ್ನು ಹಾಕು. ಟು ಡೀಪ್ ಯು ಹ್ಯಾವ್ ಟು ಗೋ ಫರ್ದರ್. ಆಳವಾದ ಸ್ಥಳದಲ್ಲಿ ಯು ಹ್ಯಾವ್ ಟು ಗೋ ಫರ್ದರ್. ಇನ್ನು ಮುಂದಕ್ಕೆ ಹೋಗು. ನಾಟ್ ರಿಮೈನ್ ಇನ್ ದ ಶೋರ್. ನೀನು ದಡದಲ್ಲಿ ಉಳಿದುಕೊಳ್ಳಬೇಡ. ಸೊ ಜೀಸಸ್ ವಾಸ್ unlike many of the preachers of today. ಈ ದಿನದ ಅನೇಕ ಸಂದೇಶಕರು ಇರುವ ಹಾಗೆ ಯೇಸುಕ್ರಿಸ್ತನು ಇರಲಿಲ್ಲ. You know, when that a preacher or a pastor that he was sitting in the car or in a vehicle of a man, ಒಬ್ಬ ಮನುಷ್ಯನ ಕಾರ್ ಅಥವಾ ಒಂದು ಆ ಒಂದು ವಾಹನದಲ್ಲಿ ಕುಳಿತುಕೊಂಡಿರುವಾಗ ಆ ಸಭಾಪಾಲಕರು ಅಥವಾ ಸುವಾರ್ತಿಕರು, no, they will be speaking and bragging about them and what privileges that God has given them. ದೇವರು ಅವರಿಗೆ ಕೊಟ್ಟಂತ ಅನೇಕ ವಿಷಯಗಳ ಕುರಿತಾಗಿ ಅವರು ಕೊಚ್ಚಿಕೊಳ್ಳುತ್ತಾರೆ. No, but they will never touch their lives. ಆದರೆ ಅವರ ಜೀವಿತಗಳನ್ನು ಅವರು ಮುಟ್ಟುವುದಿಲ್ಲ. They will not tell that this is not enough, that you have to go further. ನೀನು ಇನ್ನು ಮುಂದಕ್ಕೆ ಹೋಗಬೇಕು, ಇಷ್ಟೇ ಸಾಕಾಗುವುದಿಲ್ಲ ಎಂಬುದಾಗಿ ಅವರಿಗೆ ಹೇಳುವುದಿಲ್ಲ. I know that many times, no, we don't hear people speaking to the people the right issue. ಸರಿಯಾದ ಸಂಗತಿಗಳ ಬಗ್ಗೆ ಜನರು ಮತ್ತೊಂದು ಜನರ ಬಗ್ಗೆ ಮಾತಾಡುವುದನ್ನು ನಾವು ಕೇಳುವುದಿಲ್ಲ. ಓಕೆ, ದಟ್ ಯು ಕ್ಯಾನ್ ಬಿ ರಿಮೈನ್ ಇನ್ ದಿಸ್ ಪ್ಲೇಸ್. ನೀನು ಇದೇ ಸ್ಥಳದಲ್ಲಿ ಹೀಗೆ ಉಳಿದುಕೊಳ್ಳಬಹುದು. ಎವ್ರಿ ಟೈಮ್ ದೇರ್ ವಿಲ್ ಬಿ ಬ್ಲೆಸಿಂಗ್ ಇನ್ ಯುವರ್ ಲೈಫ್. ಯಾವಾಗಲೂ ನಿನಗೆ ಆಶೀರ್ವಾದವಿರುತ್ತದೆ. ಜೀಸಸ್ ವಿಲ್ ಬಿ ಇನ್ ಯುವರ್ ಬೋಟ್. ಯೇಸು ನಿನ್ನ ದೋಣಿಯಲ್ಲಿ ಇರುತ್ತಾನೆ. ಓ, ಸಚ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಯು ಕ್ಯಾನ್ ಹ್ಯಾವ್. ಎಂತಹ ಅದ್ಭುತವಾದ ಅನುಭವಗಳನ್ನು ನೀನು ಹೊಂದಿಕೊಳ್ಳಬಹುದು. ಯು ಕ್ಯಾನ್ ಸಿ ಮಿರಾಕಲ್ಸ್. ನೀನು ಅದ್ಭುತಗಳನ್ನು ಕಾಣಬಹುದು. ಯು ಕ್ಯಾನ್ ಸಿ ವಂಡರ್ಸ್. ಯು ಕ್ಯಾನ್ ಹಿಯರ್ ಗುಡ್ ಪ್ರೀಚಿಂಗ್. ನೀನು ಒಳ್ಳೆಯ ಸಂದೇಶಗಳನ್ನು ಕೇಳಬಹುದು, ಆಶ್ಚರ್ಯಕರ ಸಂಗತಿಗಳನ್ನು ನೀನು ಕೇಳಬಹುದು. ಮೋರ್ ದನ್ ದಟ್ ಗಾಡ್ ವಾಂಟ್ ಯು ಟು ಗೋ ಫರ್ದರ್. ಅದಕ್ಕಿಂತಲೇ ಹೆಚ್ಚಾಗಿ ಇನ್ನು ಆಳವಾಗಿ ಹೋಗಬೇಕೆಂಬುದಾಗಿ ದೇವರು ಬಯಸ್ತಾನೆ. ಗೋ ಫರ್ದರ್, ಇನ್ನು ಮುಂದಕ್ಕೆ ಹೋಗು. ಸೋ ಟೋಲ್ಡ್ ಹಿಮ್ ಟು ಗೋ ಫರ್ದರ್. ಆಳ ಇನ್ನು ಮುಂದಕ್ಕೆ ಹೋಗುವಂತೆ ಯೇಸು ಅವನಿಗೆ ಹೇಳಿದನು. ಅಂಡ್ ನಾಟ್ ಓನ್ಲಿ ದಟ್ ಹಿ ಸೇಸ್ ದಟ್ ಯು ಗೋ ಲಾಂಚ್ ಔಟ್ ಇನ್ ಟು ಡೀಪ್ ವಾಟರ್ಸ್ and let down your nets. Atana kevala neenu aalavada sthalakke hogi doniyannu nadisembudaga ashte heluvudilla. Ano, there comes one question. Allondu prashne baruttade. No, should Peter obey what Jesus said or not? Yesu Christana helida maatige petana vidheyanagabeko bedavu. So this is a second level of obedience or a commitment of Peter. ಪೇತನ ಎರಡನೆಯ ಹಂತದ ವಿಧೇಯತೆ ಅಥವಾ ಬದ್ಧತೆಯನ್ನು ನಾವಿಲ್ಲಿ ನೋಡಬಹುದು. ಸೋ ಫಾರ್ ಆಲ್ ದಟ್ ಹಿಸ್ ರಿಲೇಷನ್ಶಿಪ್ ವಾಸ್ ಕಂಪೇರ್ಡ್ ಲೈಕ್ ಎ ಲಾಂಜಿಂಗ್ ಔಟ್ ಇನ್ ಟು ಎ ಲಿಟಲ್ ಅವೇ ಫ್ರಮ್ ದ ಶೋರ್. ಇಲ್ಲಿಯವರೆಗೂ ಅವನ ಎಲ್ಲ ಸಂಬಂಧಗಳು ಕೂಡ ಯೇಸು ಕ್ರಿಸ್ತನಿಗಿದ್ದ ಸಂಬಂಧ ಆ ಒಂದು ದಡದ ಸಮೀಪದಲ್ಲೇ ಇದ್ದುಕೊಳ್ಳುವಂತ ಸಂಬಂಧವಾಗಿತ್ತು. ಅಂಡ್ ಸ್ಯಾಡ್ಲಿ ಮೆನಿ ಪೀಪಲ್ ದೇ ಆರ್ ಸ್ಯಾಟಿಸ್ಫೈಡ್ ಅಂಡ್ ದ ರಿಮೈನ್ ಇನ್ ದ ಸೇಮ್ ಎಕ್ಸ್ಪೀರಿಯನ್ಸ್ throughout their life. ದುಃಖಕರ ಸಂಗತಿ ಏನೆಂದರೆ ಅನೇಕರು ಇಂತಹದೇ ಅನುಭವಗಳಲ್ಲಿ ಆ ಒಂದು ದಡದಲ್ಲಿಯೇ ಉಳಿದುಕೊಂಡು ಬಿಟ್ಟು ಅದರಲ್ಲಿ ಸಂತೃಪ್ತರಾಗುತ್ತಾರೆ. He said, no, that you launch out into deep waters. ಆತನು ಹೇಳುತ್ತಾನೆ ಆಳವಾದ ಸ್ಥಳಕ್ಕೆ ಬಲೆಯನ್ನು ಹಾಕು. And there that you let down your nets. ಅಲ್ಲಿ ನೀನು ನಿನ್ನ ಬಲೆಗಳನ್ನು ಹಾಕಬೇಕು. So now that obedience or that obedience or faith is an obedient obeying what somebody else is telling. ಆ ನಂಬಿಕೆ ಎನ್ನುವಂಥದ್ದು ಮತ್ತೊಬ್ಬರು ಹೇಳಿದ ಸಂಗತಿಗೆ ವಿಧೇಯರಾಗುವಂಥದ್ದಾಗಿದೆ. ಸೊ ದ ಫಸ್ಟ್ ಸ್ಟೆಪ್ ಆಫ್ ಬ್ಲೆಸಿಂಗ್ ಇನ್ ಅವರ್ ಲೈಫ್ ಆರ್ ಗೋಯಿಂಗ್ ಟು ಡೀಪ್ ಈಸ್ ಒಬೀಡಿಯನ್ಸ್. ನಮ್ಮ ಜೀವಿತದಲ್ಲಿರುವಂಥ ಒಂದು ಆಶೀರ್ವಾದವು ಏನೆಂದರೆ ನಾವು ಆಳಕ್ಕೆ ಹೋಗುವಂಥದ್ದು ಅಥವಾ ಆ ಮಾತಿಗೆ ವಿಧೇಯರಾಗುವಂಥದ್ದು. ಐ ನೋ ದಟ್ ಪೀಟರ್ ನೋ ಇಟ್ ಈಸ್ ನೋ ಯೂಸ್ ಆಫ್ ಗೋಯಿಂಗ್ ಇನ್ ಟು ಡೀಪ್. ಪೇತ್ರನಿಗೆ ಗೊತ್ತು ಆಳವಾದ ಸ್ಥಳಕ್ಕೆ ಹೋಗಿ ಉಪಯೋಗವಿಲ್ಲ. ಬಿಕಾಸ್ ದಟ್ ಹಿ ಸೇಸ್ ದಟ್ ಹೋಲ್ ನೈಟ್ ದಟ್ ವಿ ವರ್ ಇನ್ ದಿಸ್ ಪ್ಲೇಸ್. ಇಡೀ ರಾತ್ರಿ ನಾವು ಇಲ್ಲೇ ಇದ್ದೀವಿ. ಯೆಸ್ಟರ್ಡೇ ಆಲ್ಸೋ ವೆಂಟ್ ಅಕ್ರೋಸ್. ನಾನು ನಿನ್ನೆ ಕೂಡ ಹೋಗಿದ್ದೇನೆ. ಐ ನೋ ಸೆವರಲ್ ಟೈಮ್ಸ್ ಐ ವೆಂಟ್ ದೇರ್. ನಾನು ಇಲ್ಲಿ ತುಂಬಾ ಸಲ ಹೋಗಿದ್ದೇನೆ. ದೇರ್ ಇಸ್ ನೋ ಯೂಸ್. ಯಾವುದು ಉಪಯೋಗವಿಲ್ಲ. ಸೊ ಹಿ ಹ್ಯಾಸ್ ಟು ಒಬೇ ಜೀಸಸ್ ಕ್ರೈಸ್ಟ್ without any excuse. ಯಾವುದೇ ಕಾರಣಗಳು ನೆಪ್ಪಗಳನ್ನು ಹೇಳದೆ ಯೇಸುವಿಗೆ ವಿಧೇಯನಾಗಬೇಕು. So there are many many excuses that we can see that Peter would have been able to say to Jesus. ಪೇತ್ರನು ಯೇಸುಕ್ರಿಸ್ತನಿಗೆ ಹೇಳಬಹುದಾದಂತ ಅನೇಕ ವಿಧವಾದಂತ ಒಂದು ಆ ನೆಪ್ಪಗಳನ್ನು ನಾವು ನೋಡಬಹುದು. No, first thing is Jesus, this is a day time. No, I know better than you. ಯೇಸುವೆ, ಇದು ಹಗಲಿನ ಸಮಯವಾಗಿದೆ, ನಿನಗಿಂತಲೂ ನನಗೆ ಚೆನ್ನಾಗಿ ಗೊತ್ತು. ಐ ನೋ ದಟ್ ಯು ಆರ್ ಎ ಪ್ರೀಚರ್, ಯು ಆರ್ ಎ ಪ್ರೀಚರ್ ಅಂಡ್ ಯು ಆರ್ ಎ ಟೀಚರ್, ಬಟ್ ಯು ಡು ನೋಟ್, ಯು ನೋ ಆಲ್ ಥಿಂಗ್ಸ್ ಅಬೌಟ್ ರಿಲಿಜನ್, ಬಟ್ ಯು ಡು ನೋಟ್ ನೋ ಹೌ ದ ಫಿಶಿಂಗ್ ಆಪರೇಟ್ಸ್ ಇನ್ ದ ಸೀ. ನನಗೆ ಗೊತ್ತು ನೀನೊಬ್ಬ ಗುರುವಾಗಿದ್ದು, ಒಬ್ಬ ಉಪದೇಶಿಯಾಗಿದ್ದಿ, ಆದರೆ ಯೇಸುವೆ, ಸಮುದ್ರದಲ್ಲಿ ಮೀನುಗಳು ಹೇಗೆ ವರ್ತಿಸ್ತವೆ, ಹೇಗೆ ಮೀನು ಹಿಡಿಯಬೇಕೆಂಬುದು ನನಗೆ ನಿನಗಿಂತಲೂ ಚೆನ್ನಾಗಿ ಗೊತ್ತಿದೆ. ಬಿಕಾಸ್ ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿ ಸೀ. ಯಾಕೆಂದರೆ ನಾನು ಈ ಕೆಲಸವನ್ನೇ ಮಾಡುತ್ತಾ ಇದ್ದೇನೆ. ಓನ್ಲಿ ದಟ್ ವಿ ಗೆಟ್ ಗುಡ್ ಫಿಶ್ ಓನ್ಲಿ ಇನ್ ದ ನೈಟ್ ಟೈಮ್. ರಾತ್ರಿ ಸಮಯದಲ್ಲಿ ಮಾತ್ರ ಒಳ್ಳೆಯ ಮೀನು ಸಿಗುತ್ತದೆ. ಯೆಸ್ಟರ್ಡೇ ನೈಟ್ ಐ ಡಿಡ್ ನಾಟ್ ಗೆಟ್ ಎನಿಥಿಂಗ್. ನಿನ್ನೆ ರಾತ್ರಿ ನನಗೇನು ಸಿಗಲಿಲ್ಲ. ಅಂಡ್ ಟುಡೇ
ಈ ದಿನ ದಿಸ್ ಇಸ್ ಎ ಡೇ ಟೈಮ್ ಇದು ಹಗಲಿನ ಸಮಯ ಐ ಆಮ್ ವೆರಿ ಟೈರ್ಡ್ ನಾನು ತುಂಬಾ ಆಯಾಸಗೊಂಡಿದ್ದೇನೆ ಆಲ್ ನೈಟ್ ಐ ಡಿಡ್ ನಾಟ್ ಸ್ಲೀಪ್ ಇಡೀ ರಾತ್ರಿ ನಾನು ಮಲಗಲಿಲ್ಲ ನೌ ಲೆಟ್ ಮೀ ಗೋ ಹೋಮ್ ಈಗ ಮನೆಗೆ ಹೋಗ್ತೇನೆ ಯು ನೋ ಐ ಕ್ಯಾನೋಟ್ ಡು ಇಟ್ ನಾನು ಇದನ್ನು ಮಾಡುವುದಿಲ್ಲ ಸೀ ದೇರ್ ಆರ್ ಸೋ ಮೆನಿ ಎಕ್ಸ್ಕ್ಯೂಸಸ್ ದಟ್ ಹಿ ಕುಡ್ ಹ್ಯಾವ್ ಟೋಲ್ಡ್ ಬಿಫೋರ್ ಜೀಸಸ್ ಕ್ರೈಸ್ಟ್ ಯೇಸುವಿನ ಮುಂದೆ ಅವನಿಗೆ ಹೇಳುವುದಕ್ಕೆ ಅನೇಕ ನೆಪಗಳಿದ್ದವು ಅನ್ನು But he want to obey what Jesus said. ಆದರೆ ಯೇಸು ಹೇಳಿದಂತ ಸಂಗತಿಗೆ ವಿಧೇಯನಾಗಲು ಬಯಸಿದನು. See what he says. ಅವನೇನು ಹೇಳ್ತಾನೆ ಗಮನಿಸಿ. Master, we have tried all night and caught nothing. ಗುರುವೆ ನಾವು ಇಡೀ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರೂ ಏನು ಸಿಕ್ಕಲಿಲ್ಲ. The whole night we toil. ಇಡೀ ರಾತ್ರಿ ಪ್ರಯಾಸ ಪಟ್ಟೆವು. Very hard work. ತುಂಬಾ ಕಠಿಣ ಪರಿಶ್ರಮ. We got nothing. ಏನು ಸಿಗಲಿಲ್ಲ. No, that was he said before Jesus. ಅದನ್ನು ಯೇಸುವಿನ ಮುಂದೆ ಹೇಳುತ್ತಾನೆ. I know that he was open. ಅದತ್ತೆ ಅವನು ಸಂಪೂರ್ಣವಾಗಿ ತೆರೆಯಲ್ಪಟ್ಟವನಾಗಿದ್ದಾನೆ. He was telling the right thing. ಸರಿಯಾದ ಸಂಗತಿಯನ್ನು ಹೇಳುತ್ತಿದ್ದಾನೆ. If you tell this matter with somebody today. ಈ ದಿನ ನಾವು ಇದನ್ನ ಬೇರೆಯವರು ಯಾರಿಗಾದರೂ ಹೇಳುವುದಾದರೆ what they will tell? ಅವರೇನು ಹೇಳ್ತಾರೆ ಗೊತ್ತಾ? No, that you shut your mouth. ನೀನು ಸುಮ್ಮನೆ ಬಾಯಿ ಮುಚ್ಚಿಕೋ. So you can never confess these things in your life. ಇಂತಹ ಒಂದು ಸಂಗತಿಗಳನ್ನು ನೀವು ಅರಿಕೆ ಮಾಡಬಾರದು. You are always telling the negative things. ಯಾವಾಗಲೂ ನಕಾರಾತ್ಮಕ ಸಂಗತಿಯನ್ನು ಹೇಳ್ತಾ ಇದ್ದೀಯ. But okay, I will teach you the principle of success. ನಾನು ನಿನಗೆ ಯಶಸ್ಸಿನ ನಿಯಮಗಳನ್ನು ಕಲಿಸಿಕೊಡುತ್ತೇನೆ. So when you look at your boat. ನೀನು ನಿನ್ನ ದೋಣಿಯನ್ನು ನೋಡುವ When you look at the sea, ನೀನು ಸಮುದ್ರವನ್ನು ನೋಡುವಾಗ when you take your nets, ನೀನು ನಿನ್ನ ಬಲೆಗಳನ್ನು ತೆಗೆದುಕೊಳ್ಳುವಾಗ always say, ಯಾವಾಗಲೂ ಹೇಳು always confess, ಯಾವಾಗಲೂ ಅರಿಕೆ ಮಾಡು you will have full of fish, ನನಗೆ ತುಂಬಾ ಮೀನು ಸಿಗುತ್ತದೆ you confess, keep on confessing, ನೀನು ಈ ರೀತಿ ಅರಿಕೆ ಮಾಡುತ್ತಲೇ ಇರು speak the word, ಆ ವಾಕ್ಯವನ್ನು ಮಾತಾಡು so then you will have success, ಆಗ ನಿನಗೆ ಯಶಸ್ಸು ಸಿಗುತ್ತದೆ see beloved Jesus is not like the modern day teachers, ಪ್ರಿಯರೇ ಯೇಸುಕ್ರಿಸ್ತನು ಈ ಆಧುನಿಕ ಯುಗದ ಉಪದೇಶಕರಂತೆ ಇಲ್ಲ that is not the way that Jesus was operating. Yesu Krishna aa reethiyalli kaarya maadalilla. No, that he said all night I toiled. Simon an helthana idi raathriyella naavu prayasa pattevu. Jesus did not speak any business trick for the people so that they can be encouraged and success in their life. Aa janaru yashasvi aaguvadakke uttejanagolluvadakke yavuda vyavaharada ondu niyamagala kurithaga Yesu Krishna maatadalilla. No, he said. Yesu Krishna helidanu let down your nets. Ninna balayannu haaku. Then Peter was observing very clearly the voice of Jesus. Yesuvina swaravanna Petanu gamanista iddanu. Because he understood the voice of Jesus Christ very powerful. Yesu Krishna swaradalli adhikara ide embadaga avana kandukondanu. I know that he was thinking that Jesus Christ is the teacher or rabbi. ಯೇಸು ಕ್ರಿಸ್ತನ ಗುರು ಅಥವಾ ರಬ್ಬಿ ಆಗಿದ್ದಾನೆ as a religious man ಮತ್ತು ಧಾರ್ಮಿಕ ವ್ಯಕ್ತಿಯಾಗಿದ್ದಾನೆ when that he says something ಅವನು ಆತನ ಏನಾದರೂ ಹೇಳುವುದಾದರೆ I have to obey him ನಾನು ವಿಧೇಯನಾಗಬೇಕು even if I don't get anything ನನಗೆ ಏನು ಸಿಕ್ಕದೇ ಇದ್ದರೂ let me obey ನಾನು ವಿಧೇಯನಾಗ್ತೇನೆ let me obey what Jesus says ಯೇಸು ಹೇಳುವುದಕ್ಕೆ ನಾನು ವಿಧೇಯನಾಗುತ್ತೇನೆ no that obedience without obedience beloved we cannot make any progress in our life ಪ್ರಿಯರೇ ನಮ್ಮ ಜೀವಿತದಲ್ಲಿ ವಿಧೇಯರಾಗದೆ ಯಾವುದೇ ಒಂದು ನಾವು ಮುನ್ನಡೆಯನ್ನು ಕಾಣ The first step that he decided to obey what Jesus says. ಯೇಸು ಕ್ರಿಸ್ತನು ಹೇಳಿದಂತ ಮಾತಿಗೆ ವಿಧೇಯನಾಗಲು ಅವನು ತೀರ್ಮಾನಿಸುತ್ತಾನೆ. He did not say any more excuses. ಇನ್ಯಾವುದೇ ನೆಪವನ್ನು ಹೇಳಲಿಲ್ಲ. He says at your word. ನಿನ್ನ ಮಾತಿನಂತೆ. At your word. ನಿನ್ನ ಮಾತಿನಂತೆ. I'm going to obey. ಬಲೆಗಳ ನಾನು ವಿಧೇಯನಾಗುತ್ತೇನೆ see whether that I get a result or no ನನಗೆ ಆ ಒಂದು ಫಲಿತಾಂಶ ಸಿಕ್ಕರೂ ಸಿಗದೇ ಇದ್ದರೂ but still I will obey you ನಾನು ವಿಧೇಯನಾಗುತ್ತೇನೆ beloved you and me need to make this kind of commitment before god prayer devar munde nanu neevu intaha ondu teermanavannu tegedukollabeku whether that we understand it or not namage tilidaru tiliyade iddaru whether we without expecting any great things yavude dodda karyagalannu nirikshe madade iddaru lord I am willing to obey nanu vidheyanagalu teermanisutene if you and me have an attitude of submission obedience to his will aatana chittakke vidheyaraguva samarpaneya ondu manobhavane nammalli nimmalli iruvudadare so that means that we have coming down from our standard to the standard of god or that humility or submission to come to the lord jesus christ adara artha namma swanta mattadinda naavu devara mattakke aa deenateyalli mattu taggisikolluvikella ilidu bande yesu christana balige baruttevi we are not yielded to our will is not yielded to the will of jesus christ namma chittavu yesu christana chittadondige oppikolluvudilla now this is the second step in his life avana jeevithadalli eradane hanta there that he moved a little bit at the first stage modalane hantadalli swalpa munde bandanu in a superficial way
ಬಹಿರಂಗವಾದ ನಂಬಿಕೆ ತೋರ್ಪಡಿಸುವಿಕೆ ನಂಬಿಕೆಯಲ್ಲಿ. But now that he is going little more serious with the God. ಈಗ ದೇವರೊಂದಿಗೆ ಸ್ವಲ್ಪ ಗಂಭೀರನಾಗುತ್ತಾ ಇದ್ದಾನೆ. They are not my will but your will be done. ನನ್ನ ಚಿತ್ತವಲ್ಲ ದೇವರೇ ನಿನ್ನ ಚಿತ್ತ ನೆರವೇರಲಿ. In every situation in our lives no matter whatever may be it should be our prayer it should be our commitment not my will but your will be done. ಪ್ರೇರೆ ನಮ್ಮ ಎಲ್ಲ ಸನ್ನಿವೇಶಗಳಲ್ಲಿ ಏನೇ ಆಗಲಿ ಇದು ನಮ್ಮ ಬದ್ಧತೆ ಆಗಿರಬೇಕು ಪ್ರಾರ್ಥನೆ ಆಗಿರಬೇಕು ನನ್ನ ಚಿತ್ತವಲ್ಲ ದೇವರೇ ನಿನ್ನ ಚಿತ್ತವೇ ನೆರವೇರಲಿ. Whatever you say I am going to do. ನೀನು ಹೇಳುವುದನ್ನೇ ನಾನು ಮಾಡುತ್ತೇನೆ. Wherever you want me to go I will go. ನೀನು ಹೋಗು ಎಂದಲ್ಲ ನಾನು ಹೋಗುತ್ತೇನೆ. I know this beloved there is a great victory blessing and success in obedience. ಪ್ರೇರೆ ವಿಧೇಯತೆಯಲ್ಲಿ ದೊಡ್ಡ ಒಂದು ಯಶಸ್ಸು ಜಯ ನಮಗೆ ಇರುತ್ತದೆ. No in the Old Testament time ಹಳೆ ಒಡಂಬಡಿಕೆಯ ದಿನಗಳಲ್ಲಿ there was a leprous person called Naaman. ನಾಮನ್ ಎಂಬಂತ ಒಬ್ಬ ಕುಷ್ಠರೋಗಿ ಇದ್ದನು. I know that we read in the book of second kings ಎರಡನೇ ಒಂದು ಅರಸುಗಳಲ್ಲಿ ನಾವು ನೋಡುತ್ತೇವೆ. He was a mighty man ಅವನು ತುಂಬಾ ಬಲಶಾಲಿಯಾಗಿದ್ದನು. Full of leprosy ಆದರೆ ಅವನು ಕುಷ್ಠರೋಗದಿಂದ ನರಳುತ್ತಾ ಇದ್ದನು. I am sure that you have read it and he was sent to the prophet Elisha. ನಿಮಗೆ ಗೊತ್ತು ನೀವು ನೋಡಿ ಅದು ಅವನು ಪ್ರವಾದಿಯಾದ ಎಲೀಷನ ಬಳಿಗೆ ಕಳಿಸಲ್ಪಟ್ಟನು. Elisha did not even look to him. ಎಲೀಷನ್ ಅವನನ್ನು ನೋಡಲು ಇಲ್ಲ. I know that he sent a servant and told him to go and wash dip himself 7 times in Jordan river. ಎಲೀಷನು ತನ್ನ ಸೇವಕನನ್ನು ಕಳುಹಿಸಿ ಹೇಳುತ್ತಾನೆ ಅವನಿಗೆ ಹೇಳು 7 ಸಲ ಯೋರ್ದಾನಿನಲ್ಲಿ ಮುಳುಗಿ ಎದ್ದೇಳುವುದಕ್ಕೆ. When this word came to him ಅವನ ಬಳಿಗೆ ಈ ಮಾತು ಹೇಳಲ್ಪಡುವಾಗ he says that he was very furious. ಅವನು ತುಂಬಾ ಕೋಪಗೊಳ್ಳುತ್ತಾನೆ. He thought if I go there this prophet will come to me. ಅವನು ಅಂದುಕೊಂಡು ನಾನು ಅಲ್ಲಿ ಹೋದೆ ಈ ಪ್ರವಾದಿ ಇಳಿದು ಬರುತ್ತಾನೆ. And he will offer a prayer. ಅವನು ಒಂದು ದೊಡ್ಡ ಪ್ರಾರ್ಥನೆ ಮಾಡುತ್ತಾನೆ. He will stretch out his hands over me. ತನ್ನ ಕೈಗಳನ್ನು ನನ್ನ ಮೇಲೆ ಚಾಚುತ್ತಾನೆ. And he will heal me of my sicknesses. ನನ್ನನ್ನು ಗುಣಪಡಿಸುತ್ತಾನೆ ನನ್ನ ರೋಗವನ್ನು. So this is what he anticipated or expected. ಅವನು ಈ ರೀತಿಯಲ್ಲಿ ನೆನೆಸಿಕೊಂಡನು ನಿರೀಕ್ಷಿಸಿಕೊಂಡನು. But God did not Elisha did not do any of those things. ಆದರೆ ಎಲೀಷನು ಆ ರೀತಿಯಲ್ಲಿ ಮಾಡಲಿಲ್ಲ. He told that you go. ಅವನು ಹೇಳ್ತಾನೆ ನೀನು ಹೋಗು. No you go and dip yourself 7 times. ನೀನು ಹೋಗಿ ನೀರಿನಲ್ಲಿ 7 ಸಲ ಮುಳುಗಿ ಎದ್ದೇಳು. You know that his excuse says no or his argument says no this Jordan river can never heal my sicknesses. ಅವನ ಒಂದು ಚರ್ಚೆ ಅಥವಾ ಅವನ ಒಂದು ನೆಪ ಏನಂದ್ರೆ ಈ ಯೋರ್ದಾನ್ ನದಿಯ ನೀರು ನನ್ನನ್ನು ಗುಣಪಡಿಸಲು ಸಾಧ್ಯವಿಲ್ಲ. There are better rivers in my country. ನನ್ನ ದೇಶದಲ್ಲಿ ಇನ್ನೂ ಉತ್ತಮವಾದ ನದಿಗಳಿವೆ. I can go and wash there. ನಾನು ಅಲ್ಲಿ ಹೋಗಿ ನಾನು ನನ್ನನ್ನು ತೊಳೆದುಕೊಳ್ಳಬಹುದು. Some of the servants of this soldier this captain ಈ ಒಂದು ಸೇನಾಧಿಪತಿಯ ಒಬ್ಬ ಸೇವಕನು he said no why don't you obey what prophet is saying. ಅವನು ಹೇಳುತ್ತಾನೆ ಅಯ್ಯ ಯಾಕೆ ನೀವು ಒಮ್ಮೆ ವಿಧೇಯನಾಗಬಾರದು ಪ್ರವಾದಿಯ ಮಾತಿಗೆ. I know that his word that he humbled and he went to the Jordan river. ಅದಕ್ಕೆ ಅವನು ತನ್ನನ್ನು ತಗ್ಗಿಸಿಕೊಂಡು ಆ ಯೋರ್ದಾನ್ ನದಿಗೆ ಹೋಗುತ್ತಾನೆ. 7 times he dipped himself. 7 ಸಲ ತನ್ನನ್ನು ತನ್ನ ನೀರಿನಲ್ಲಿ ಮುಳುಗಿಸಿಕೊಳ್ಳುತ್ತಾನೆ. All his pride ಅವನ ಎಲ್ಲ ಅಹಂಕಾರ arrogance ಅವನ ಎಲ್ಲ ಒಂದು ಕೋಪ self dependence ಅವನ ಸ್ವಂತ ಆತುಕೊಳ್ಳುವಿಕೆ his sin ಅವನ ಪಾಪ everything is dipped and washed in the Jordan river ellavu aa ondu Jordan nadiyalli mulugi eddeluvaga mulugi hoyitu as he repented of his sins avana tanna paapagalige paschataapa padutane he was healed of his diseases avana tanna rogadinda guna hondutane beloved when the word of God speaks for something prere devara vakyavu maataduvaga we need to listen and obey naavu keli vidheyaragabeku in that obedience there is a great joy aa vidheyateli dodda santoshavirutade in that obedience there is a great success aa vidheyateli dodda yashassu irutade this man obeyed ee manushana vidheyanadanu there was a rich young man oba shrimanta yavanasthanidanu he came to jesus running yesu krishna balige ododi lord I want to get eternal life yesuve nanage nitya jeeva beku let me cut the story short adanna sankshiptavagi heludadare jesus told him yesu helutane you go and sell all your property nina ella aastiyanna mari ba give to the poor adanna badavarige kodu then you follow me aga nanna nimbalisu he left from jesus sorrowful heart avanu yesuvininda dukkakaravada mukavullavanagi He was not willing to obey what he said. ಯೇಸುವಿನ ಮಾತಿಗೆ ವಿಧೇಯನಾಗಲು ಅವನಿಗೆ ಇಷ್ಟವಿಲ್ಲ. Beloved, unless and until that we obey what the Lord Jesus says. ಪ್ರೇರೆ ಕರ್ತನು ನಮಗೆ ಹೇಳುವುದಕ್ಕೆ ನಾವು ವಿಧೇಯರಾಗದೇ ಇದ್ದರೆ don't expect a miracle, don't expect a healing, don't expect anything. ದೇವರಿಂದ ಯಾವುದೇ ಅದ್ಭುತವಾಗಲಿ ಸ್ವಸ್ಥತೆ ಆಗಲಿ ಅಥವಾ ಯಾವುದೇ ಕಾರ್ಯಗಳನ್ನು ನಿರೀಕ್ಷಿಸಬೇಡಿರಿ. You need to obey God. ದೇವರಿಗೆ ನಾವು ವಿಧೇಯರಾಗಬೇಕು. So that he went into the deep. ಅವನು ಅಲ್ಲಿ ಆಳಕ್ಕೆ ಹೋಗುತ್ತಾನೆ. The story tells here. ಅಲ್ಲಿ ಮುಂದೆ ಆ ಘಟನೆ ನಮಗೆ ಹೇಳುತ್ತದೆ. No, there is a mighty there is a great catch of fish. ಅಲ್ಲಿ ದೊಡ್ಡ ಮೀನುಗಳು ಅಲ್ಲಿ ರಾಶಿ ರಾಶಿಯಾಗಿ ಸಿಗುತ್ತವೆ. It was a experience called know that it is a boat filled and even net breaking. ಅಲ್ಲಿ ನಾವು ನೋಡುತ್ತೇವೆ ಆ ದೋಣಿಯು ತುಂಬಿ
ಬಲೆಗಳು ಹರಿದು ಹೋಗುವಂತ ಅನುಭವ. ದಿಸ್ ಇಸ್ ವಾಟ್ ಹ್ಯಾಪನ್ ವೆನ್ ವಿ ಒಬೇ ದ ಲಾರ್ಡ್ ಜೀಸಸ್. ದೇವರಿಗೆ ನಾವು ಕರ್ತನಾದ ಯೇಸುಕ್ರಿಸ್ತನಿಗೆ ವಿಧೇಯರಾಗುವಾಗ ಇದೇ ನಡೆಯುತ್ತದೆ. ಅವರ್ ಲೈಫ್ ವಿಲ್ ಬಿ ಬ್ಲಸ್ಡ್. ನಮ್ಮ ಜೀವಿತವು ಆಶೀರ್ವಿಸಲ್ಪಡುತ್ತದೆ. ಇಟ್ ವಿಲ್ ಬಿ ಬ್ಲಸ್ಡ್ ಇನ್ವರ್ಡ್ಲಿ ಅಂಡ್ ಇಂಟರ್ನಲಿ. ಅದು ಆಂತರಿಕವಾಗಿಯೂ ಹೊರಗಡೆಯೂ ಅದು ಆಶೀರ್ವಿಸಲ್ಪಡುತ್ತದೆ. ಇಟ್ ವಿಲ್ ಬಿ ಓವರ್ ಫ್ಲೋಯಿಂಗ್ ಮೆಷರ್. ಅದು ಒಂದು ತುಂಬಿ ತುಳುಕುವಂತ ಆಶೀರ್ವಾದ. ಸೋ ದಟ್ ಹಿ ವಾಸ್ ಬ್ಲಸ್ಡ್ ದೇರ್. ಅವನು ಅಲ್ಲಿ ಆಶೀರ್ವಿಸಲ್ಪಟ್ಟನು. ವೆನ್ ದಟ್ ಹಿ ಸೋ ದಿಸ್ ಮಿರಕಲ್, ಈ ಅದ್ಭುತವನ್ನು ಅವನು ನೋಡುವಾಗ, ಸಮಥಿಂಗ್ ಟ್ರೆಮೆಂಡಸ್ ಹ್ಯಾಪನ್ಡ್ ಇನ್ ಹಿಸ್ ಲೈಫ್. ಅವನ ಜೀವಿತದಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ನಡೆಯಿತು. ದಟ್ ವಾಸ್ ಹಿ ವಾಸ್ ಎಕ್ಸೈಟೆಡ್ ಅಬೌಟ್ ದ ಮಿರಕಲ್ಸ್. ಇಲ್ಲಿವರೆಗೂ ಅದ್ಭುತಗಳನ್ನು ನೋಡಿ ಅವನು ಉತ್ಸುಕನಾಗಿದ್ದನು. ಬಟ್ ನೌ ಸಮಥಿಂಗ್ ದಟ್ ಹಿ ಕುಡ್ ಸೀ ಇನ್ ಜೀಸಸ್ ಕ್ರೈಸ್ಟ್. ಈಗ ಯೇಸುನಲ್ಲಿ ಒಂದು ವಿಶೇಷ ಕಾರ್ಯವನ್ನು ಅವನು ನೋಡುತ್ತಾ ಇದ್ದಾನೆ. ಅಂಡ್ ಸಮಥಿಂಗ್ ದಟ್ ಮಿರಕಲ್ಸ್ ಹ್ಯಾಪನ್ ಇನ್ ದ ವರ್ಡ್ ಆಫ್ ಜೀಸಸ್. ಯೇಸುವಿನ ಮಾತಿನಲ್ಲಿ ಆದ ಅದ್ಭುತವನ್ನು ಅವನು ನೋಡುತ್ತಾ ಇದ್ದಾನೆ. ವರ್ಸ್ 8 ಸೇಸ್, ಎಂಟನೇ ವಾಕ್ಯ ಹೇಳುತ್ತದೆ, ವೆನ್ ಸೈಮನ್ ಪೀಟರ್ ಸೋ ಇಟ್ ಹಿ ಫೆಲ್ ಡೌನ್ ಅಟ್ ಜೀಸಸ್ ನೀ ಸೇಯಿಂಗ್ ಡಿಪಾರ್ಟ್ ಫ್ರಮ್ ಮೀ ಫೋರ್ ಐ ಆಮ್ ಎ ಸಿನ್ಫುಲ್ ಮ್ಯಾನ್. ಸೀಮೋನ್ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನಾನು ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ವೆನ್ ದಟ್ ಹಿ ಸೋ ಜೀಸಸ್ ಕ್ರೈಸ್ಟ್ ಸೆವೆರಲ್ ಟೈಮ್, ಅನೇಕ ಸಲ ಯೇಸುವನ್ನು ನೋಡಿದನು. ಹಿ ಹಸ್ ಕ್ಲಿಕ್ ದ ಫೋಟೋ, ಆಗ ಫೋಟೋ ತೆಗೆದುಕೊಂಡಿದ್ದನು. ಹಿ ಪುಟ್ ಇನ್ ಎವ್ರಿಥಿಂಗ್ ಇನ್ ದ ಫೇಸ್ಬುಕ್, ಎಲ್ಲವನ್ನು ಫೇಸ್ಬುಕ್ ಅಲ್ಲಿ ಇಟ್ಟಿದ್ದನು. ಯು ನೋ ನಥಿಂಗ್ ಹ್ಯಾಪನ್ ಇನ್ ಹಿಸ್ ಲೈಫ್. ತನ್ನ ಜೀವಿತದಲ್ಲಿ ಏನೂ ಆಗಿರಲಿಲ್ಲ. ಹಿ ಸೋ ದ ಮಿರಕಲ್ಸ್, ಅವನ ಅದ್ಭುತಗಳನ್ನು ನೋಡಿದನು. ಹಿ ಎಕ್ಸ್ಪೀರಿಯನ್ಸ್ ಮಿರಕಲ್ ಇನ್ ಹಿಸ್ ಓನ್ ಫ್ಯಾಮಿಲಿ, ತನ್ನ ಸ್ವಂತ ಕುಟುಂಬದಲ್ಲಿ ಅದ್ಭುತಗಳನ್ನು ಅನುಭವಿಸಿದನು. ಬಟ್ ನೌ, ಆದರೆ ಈಗ, ಸಮಥಿಂಗ್ ಹ್ಯಾಪನ್, ಏನು ನಡೀತಾ ಇದೆ. ನೋ ದ ವರ್ಡ್ ಆಫ್ ಗಾಡ್ ಇಸ್ ರಿಪೆಂಟೆನ್ಸ್ ಬಿಕೇಮ್ ವೆರಿ ರಿಯಲ್ ಇನ್ ಹಿಸ್ ಲೈಫ್. ಅವನ ಜೀವಿತದಲ್ಲಿ ದೇವರ ವಾಕ್ಯವು ಪಶ್ಚಾತ್ತಾಪವು ನಿಜತ್ವವಾಯಿತು. ಹಿ ಸೇಸ್ ಲಾರ್ಡ್ ಐ ಆಮ್ ಎ ಸಿನ್ಫುಲ್ ಮ್ಯಾನ್. ಅವನು ಹೇಳುತ್ತಾನೆ, ಸ್ವಾಮಿ ನಾನು ಪಾಪಾತ್ಮನು. ಐ ಆಮ್ ಎ ಸಿನ್ಫುಲ್ ಮ್ಯಾನ್, ನಾನು ಪಾಪಾತ್ಮನು. ಹಿ ವಾಸ್ ಕನ್ಫೆಸಿಂಗ್ ಹಿಸ್ ಸಿನ್, ತನ್ನ ಪಾಪವನ್ನು ಅರಿಕೆ ಮಾಡುತ್ತಾ ಇದ್ದಾನೆ. ದಟ್ಸ್ ಅ ಡೀಪರ್ ಕ್ರಿಶ್ಚಿಯನ್ ಲೈಫ್, ಅದು ಒಂದು ಆಳವಾದ ಕ್ರೈಸ್ತ ಜೀವಿತ. ಬಿಲೋವ್ಡ್, ವಿಥೌಟ್ ರಿಪೆಂಟೆನ್ಸ್, ಪ್ರೇರೆ ಪಶ್ಚಾತ್ತಾಪವಿಲ್ಲದೆ, ವಿ ಕ್ಯಾನಾಟ್ ಮೂವ್ ಆನ್. ನಾವು ಮುಂದೆ ಸಾಗಲು ಸಾಧ್ಯವಿಲ್ಲ. ವೆನ್ ವಿ ಗೋ ಡೀಪರ್ ಅಂಡ್ ಡೀಪರ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ಆಳಕ್ಕೆ ಹೋಗುವಾಗ, ನೋ ದಟ್ ವಿ ವಿಲ್ ಬಿ ಲುಕಿಂಗ್ ಮೋರ್ ಇನ್ ವರ್ಡ್ಲಿ, ನಾವು ಇನ್ನೂ ಆಂತರಿಕವಾಗಿ ನಾವು ನೋಡುವವರಾಗಿರುತ್ತೇವೆ. ವಿ ವಿಲ್ ಬಿ ಲಾಂಗಿಂಗ್ ಫಾರ್ ಹಿಸ್ ಪ್ರೆಸೆನ್ಸ್, ನಾವು ಆತನ ಪ್ರಸನ್ನತೆಗಾಗಿ ಹಾತೊರೆಯುತ್ತೇವೆ. ವಿ ವಿಲ್ ಬಿ ಲಾಂಗಿಂಗ್ ಫಾರ್ ಹಿಮ್ಸೆಲ್ಫ್, ಆತನಿಗೋಸ್ಕರವೇ ಹಾತೊರೆಯುತ್ತೇವೆ. ವಿ ವಿಲ್ ನೋ ಲಾಂಗರ್ ಬಿ ಲಾಂಗಿಂಗ್ ಫಾರ್ ದ ಮಿರಾಕಲ್ಸ್ ಅಂಡ್ ದ ಹೀಲಿಂಗ್ಸ್, ಬಟ್ ವಿ ವಿಲ್ ಬಿ ಲಾಂಗಿಂಗ್ ಫಾರ್ ಹಿಮ್ಸೆಲ್ಫ್, ನಾವು ಅದ್ಭುತ ಸೂಚಕ ಕಾರ್ಯಗಳಿಗೋಸ್ಕರ ನಾವು ಹಾತೊರೆಯುವುದಿಲ್ಲ, ಆದರೆ ಆತನಿಗೋಸ್ಕರವೇ ಹಾತೊರೆಯುತ್ತೇವೆ. ಐ ನೋ ದಟ್ ಹಿ ಅಂಡರ್ಸ್ಟುಡ್ ದಟ್ ಹಿ ನೀಡ್ ಟು ಸಬ್ಮಿಟ್ ಹಿಸ್ ಲೈಫ್ ಟು ಗಾಡ್ ಬೈ ರಿಪೆಂಟೆನ್ಸ್. ಅವನಿಗೆ ಅರ್ಥವಾಯಿತು, ಪಶ್ಚಾತ್ತಾಪದ ಮೂಲಕ ತನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಬೇಕೆಂಬುದು. ಹಿ ಸೇಸ್ ಡಿಪಾರ್ಟ್ ಫ್ರಮ್ ಯುವರ್ ಲಾರ್ಡ್, ಅವನು ಹೇಳ್ತಾನೆ ನನ್ನನ್ನು ಬಿಟ್ಟು ಹೋಗು ಸ್ವಾಮಿ. ಲಾರ್ಡ್ ಯು ಆರ್ ಎ ಹೋಲಿ ಗಾಡ್, ನೀನು ಪರಿಶುದ್ಧನು. ನೋ ದಟ್ ಯು ಹ್ಯಾವ್ ಕಮ್ ಸೆವೆರಲ್ ಟೈಮ್ಸ್ ಇನ್ ಮೈ ಲೈಫ್, ನನ್ನ ಜೀವಿತದಲ್ಲಿ ಅನೇಕ ಸಲ ನೀನು ಬಂದಿ. ನೋ ದಟ್ ನೌ ದಿಸ್ ಇಸ್ ಐ ಕೆನಾಟ್ ವಾಕ್ ವಿತ್ ಯು, ನಿನ್ನ ಸಂಗಡ ನಾನು ನಡೆಯಲು ಸಾಧ್ಯವಿಲ್ಲ, ಐ ಆಮ್ ನಾಟ್ ವರ್ದಿ ಆಫ್ ಇಟ್, ನಾನು ಅದಕ್ಕೆ ಯೋಗ್ಯನಲ್ಲ. ಬಟ್ ಜೀಸಸ್ ಸೆಡ್, ಅದಕ್ಕೆ ಯೇಸು ಹೇಳ್ತಾನೆ, ದಿಸ್ ಇಸ್ ಥರ್ಡ್ ಸ್ಟೆಪ್ ಇನ್ ಹಿಸ್ ಲೈಫ್, ಅವನ ಜೀವಿತದ ಮೂರನೆಯ ಒಂದು ಹಂತ. ವರ್ಸ್ 10 ಸೇಸ್, ಹತ್ತನೇ ವಾಕ್ಯ, ಡೋಂಟ್ ಫಿಯರ್, ಹೆದರಬೇಡ. ಫಿಯರ್ ನಾಟ್, ಅಂಜಬೇಡ. ಫ್ರಮ್ ನೌ ಆನ್ ಯು ವಿಲ್ ಕ್ಯಾಚ್ ಎ ಮ್ಯಾನ್, ಇಂದಿನಿಂದ ನೀನು ಮನುಷ್ಯರನ್ನು ಹಿಡಿಯುವವನಾಗಿರುವಿ. ಸೋ ಫಾರ್ ದಟ್ ಯು ಆರ್ ಕ್ಯಾಚಿಂಗ್ ಫಿಶ್, ಇಲ್ಲಿಯವರೆಗೂ ಮೀನು ಹಿಡಿತಾ ಇತ್ತು. ಫ್ರಮ್ ನೌ ಆನ್, ಈಗಿನಿಂದ, ಐ ಹ್ಯಾವ್ ಎ ಗ್ರೇಟ್ ಪ್ಲಾನ್ ಫಾರ್ ಯು, ನಿನಗೋಸ್ಕರ ಉನ್ನತವಾದ ಆಲೋಚನೆಯನ್ನು ಹೊಂದಿದ್ದೇನೆ. ಐ ಆಮ್ ಇಂಟ್ರೆಸ್ಟಿಂಗ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಇನ್ ಯುವರ್ ಕೇರ್, ನಿನ್ನ ಮೇಲೆ ನಾನು ಒಂದು ದೊಡ್ಡ ಜವಾಬ್ದಾರಿಯನ್ನು ಹಾಕುತ್ತೇನೆ. ಯು ಆರ್ ಗೋಯಿಂಗ್ ಟು ಬ್ರಿಂಗ್ ಪೀಪಲ್ ಇನ್ ಟು ಮೈ ಕಿಂಗ್ಡಮ್, ಜನರನ್ನು ನನ್ನ ರಾಜ್ಯಕ್ಕೆ ಕರೆತರುವವನಾಗಿರುತ್ತೆ. ಫ್ರಮ್ ನೌ ಆನ್ ಯು ವಿಲ್ ಕ್ಯಾಚ್ ಪಿನ್, ಈಗಿನಿಂದ ಮನುಷ್ಯರನ್ನು ನೀನು ಹಿಡಿಯುವವನಾಗಿರುತ್ತಿ. ದ ಥರ್ಡ್ ಸ್ಟೆಪ್ ಇನ್ ಹಿಸ್ ಲೈಫ್, ಅವನ ಜೀವಿತದ ಮೂರನೇ ಹಂತ. ಸೊ ವೆನ್ ದೇ ಹ್ಯಾಡ್ ಬ್ರಾಟ್ ದರ್ ಬೋಟ್ಸ್ ಟು ದ ಲ್ಯಾಂಡ್, ದೇ ಫೋರ್ಸೂಕ್ ಆಲ್ ಅಂಡ್ ಫಾಲೋಡ್ ಹಿಮ್, ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಹಿ ಸೇಸ್ ದಟ್ ದೇ ಫೋರ್ಸೂಕ್ ಆಲ್ ಅಂಡ್ ಫಾಲೋಡ್ ಹಿಮ್, ಎಲ್ಲವನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು. ಓಕೆ, ವಾಟ್ ಪೋಲ್ ಪೀಟರ್ ಕುಡ್ ಹ್ಯಾವ್ ಸೆಡ್ ದಟ್ ದಟ್ ಟೈಮ್, ಪೇತನ ಆ ಸಮಯದಲ್ಲಿ ಏನು ಹೇಳಿರಬಹುದಾಗಿತ್ತು? ಲಾರ್ಡ್, ಐ ಹ್ಯಾವ್ ಸೀನ್ ಎ ಗ್ರೇಟ್ ಮಿರಾಕಲಸ್ ಕ್ಯಾಚ್ ಆಫ್ ಫಿಶ್, ಯೇಸುವೇ ದೊಡ್ಡ ರಾಶಿಯನ್ನು ಅದ್ಭುತವಾದ ಮೀನುಗಳ ರಾಶಿಯನ್ನು ನೋಡಿದ್ದೇನೆ. ಗಿವ್ ಮೀ ಎ ಮಂತ್ಸ್ ಟೈಮ್, ಒಂದು ತಿಂಗಳು ನನಗೆ ಸಮಯ ಕೊಡು. ಎವ್ರಿ ಡೇ ಐ ಮೇ ಹ್ಯಾವ್ ಮಿರಾಕಲಸ್ ಕ್ಯಾಚ್ ಆಫ್ ಫಿಶ್, ಪ್ರತಿ ದಿನ ನನಗೆ ಅದ್ಭುತವಾದ ಒಂದು ಮೀನುಗಳ ರಾಶಿ ಸಿಕ್ಕಲಿ. ಸೊ ದಟ್ ಐ ಕ್ಯಾನ್ ಸೆಟಲ್ ಹೋಲ್ ಮೈ ಫ್ಯಾಮಿಲಿ, ನನ್ನ ಎಲ್ಲ ಕುಟುಂಬವನ್ನು ನಾನು ಸರಿಪಡಿಸ್ತೇನೆ. ಐ ಕ್ಯಾನ್ ಕೀಪ್ ಎವ್ರಿಥಿಂಗ್ ಫಾರ್ ಮೈ ಫ್ಯಾಮಿಲಿ, ನನ್ನ ಎಲ್ಲವನ್ನು ನನ್ನ ಕುಟುಂಬಕ್ಕೆ ಕೊಟ್ಟು ಐ ವಿಲ್ ಲೀವ್ ಎವ್ರಿಥಿಂಗ್ ಅಂಡ್ ಐ ವಿಲ್ ಫಾಲೋ ಯು, ಆಗ ನಾನು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸ್ತೇನೆ. ಜಸ್ಟ್ 10 ಡೇಸ್ ಆರ್ 1 ಮಂತ್, 10 ದಿವಸ ಕೊಡು ಇಲ್ಲ ಒಂದು ತಿಂಗಳು ಸಮಯ ಕೊಡು. ಐ ಕ್ಯಾನ್ ಸೆಟಲ್ ಮೈ ಫ್ಯಾಮಿಲಿ, ನನ್ನ ಕುಟುಂಬವನ್ನು ಸರಿಪಡಿಸಿಕೊಂಡು ಬರುತ್ತೇನೆ. Beloved, he did not say that. Prayer aa rite hellilla avanu. When Jesus told them that from now on I will make you will catch fish, catch men. Yesu Christan avanige heluvaga ee din ivattinina neenu manushyananu hidiyovanagiruve endu. He did not think about the fish that is already caught. Iga avanu hididukondirunta meenina mele avanige lakshyavilla. He did not think about what was doing. Avanu enu maadutta iddana avanige adara bagge lakshyavilla. He decided. Avanu theermanisthane. I should obey this man. Naanu ee manushyananu vidheyanagabeku. He is worthy to be followed. ಹಿಂಬಾಲಿಸುವುದಕ್ಕೆ ಆತನನ್ನು ಮುನ್ನಡೆಸುವುದಕ್ಕೆ ಅದೇ ಕ್ಷಣ ಯೇಸುವನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನಿಸುತ್ತಾನೆ. ದ ಥರ್ಡ್ ಲೆವೆಲ್ ಆಫ್ ಹಿಸ್ ಒಬೀಡಿಯನ್ಸ್, ಮೂರನೇ ಹಂತದ ವಿಧೇಯತೆ. ಥರ್ಡ್ ಲೆವೆಲ್ ಆಫ್ ಹಿಸ್ ಕಮಿಟ್ಮೆಂಟ್, ಮೂರನೇ ಹಂತದ ಒಂದು
ಬದ್ಧತೆ ದಟ್ ಕಮಿಟ್ಮೆಂಟ್ ಆ ಬದ್ಧತೆ ಇಟ್ ವಾಸ್ ಅ ಲೈಫ್ ಲಾಂಗ್ ಕಮಿಟ್ಮೆಂಟ್ ಅದು ಜೀವನ ಪರ್ಯಂತದ ಬದ್ಧತೆ ಆಗಿತ್ತು ಅಂಟಿಲ್ ದ ಡೆತ್ ಆಫ್ ಪೀಟರ್ ಪೇತ್ರನ ಮರಣದವರೆಗೂ ಹಿ ಫಾಲೋಡ್ ಹಿಮ್ ಯೇಸುವನ್ನು ಹಿಂಬಾಲಿಸಿದನು ವೇರ್ ಎವರ್ ದಟ್ ಜೀಸಸ್ ವೆಂಟ್ ಯೇಸು ಹೋದಲ್ಲೆಲ್ಲ ವಾಟ್ ಎವರ್ ಹಿ ಡಿಡ್ ಯೇಸು ಆತನು ಮಾಡಿದ್ದನ್ನೆಲ್ಲ ವಾಟ್ ಎವರ್ ಜೀಸಸ್ ಕಮಾಂಡೆಡ್ ಹಿಮ್ ಟು ಡು ಯೇಸು ತನಗೆ ಆಜ್ಞೆ ಮಾಡಿದ್ದನ್ನೆಲ್ಲ ಹಿ ಡಿಡ್ ಎವ್ರಿಥಿಂಗ್ ಎಲ್ಲವನ್ನು ಮಾಡುತ್ತಾ ಹೋದನು ಇಟ್ ವಾಸ್ ಅ ಲೈಫ್ ಇಟ್ ವಾಸ್ ಒಬಿಡಿಯನ್ಸ್ ಇಟ್ ವಾಸ್ ಎ ಕಮಿಟ್ಮೆಂಟ್ to the Lord Jesus Christ. It is a lifelong commitment. ಅದು ಅವನ ಜೀವಿತದ ಒಂದು ದೊಡ್ಡ ಒಂದು ಬದ್ಧತೆ ಆಗಿತ್ತು ಶ್ರೇಷ್ಠವಾದ ಬದ್ಧತೆ ಆಗಿತ್ತು Beloved, where are we standing today? ಪ್ರಿಯರೆ ಈ ದಿನ ನಾವು ಎಲ್ಲಿ ನಿಂತುಕೊಂಡಿದ್ದೇವೆ Are we on the just moving out to a little away from the shore ನಾವು ಆ ದಡದಿಂದ ಸ್ವಲ್ಪ ದೂರದಲ್ಲಿ ಬಂದು ನಿಂತಿದ್ದೇವೆ Or bragging about all what we achieved ಅಥವಾ ನಮ್ಮ ಸಾಧನೆಗಳ ಕುರಿತಾಗಿ ಕೊಚ್ಚಿಕೊಳ್ಳುತ್ತಾ ಇದ್ದೇವೆಯೋ All experiences ನಮ್ಮ ಎಲ್ಲ ಅನುಭವಗಳ ಕುರಿತಾಗಿ ಕೊಚ್ಚಿಕೊಳ್ಳುತ್ತಿದ್ದೇವೆಯೋ Or that are we enter in the second level athava eradaneya hantadalli naavu praveshistha iddeve maybe some of us are in the second level bahusha nammalli kelavaru eradaneya hantadalli we confess our sins and made an agreement with God and not decided to walk in holiness aa naavu namma paapagalannu oppikondu arike maadi naavu yesuvanna himbalisodakke teermanisuvanta hantadalli iddeveyo or that we made a choice to follow him till the last breath of our life namma usirina kone usiriruvaru aatadane himbalisuvanta tirmanavannu maadiddeveyo forsaking everything ellavannu talli bittu decide to follow Jesus Christ yesuvanna himbalisuva tirmana I pray this morning ee munjanellana prarthane idagide you may be in different experiences in your life nimma jeevithada bere bere anubhavagalalli neevu iddirabodu I pray that you may make the right choice neevu sariyada tirmana tegedukollabekembadagi follow Jesus Christ unconditionally yesuvanna neevu yavade sharattillade himbalisuvantagali till the last breath of our life namma jeevithada koneya usirinavaregu no matter whatever happens to us namage yene agali paravagilla no matter wherever he send us aata namanna ellige kaluvisali no matter whatever the difficult situation we may have to face naavu entaha katinavada sangathigalannu edirisabekagi bandaru kuda follow him unconditionally aatananna himbalisiri yavade sharattillade forsaking everything ellavannu bittu bittavaragi shall we look to the Lord in prayer naavu prarthane maadikollona kartana mukha noduva heavenly father we just want to thank you paralokada tande ninige vandanegalu Today, by your grace, you have enabled us to look into Jesus Christ. Jesus Christ, na na noru vante ni nu ni na krupa enda dayamadi di. To have an experience with Jesus. Jesus nandi ke vandu anubhava dalil na. Lord, help us. Devara sahaya madu. To follow you. Ni na himbalisalu. Till the last breath of our life. Namo koneya usiriruva varegu. In good times and in bad times. Olleya samayagalalliyo ketta samayagalalliyo. In the time of problems and difficulties. Samasyegalu baruvagalu. Lord, we may always look to you and listen what you want me to want us to do. Ninnanne nodutta naavu yenu madabe ಎಂಬುದಾಗಿ ತಿಳಿದುಕೊಳ್ಳುವಂತೆ ಸಹಾಯ ಮಾಡು ವಿತೌಟ್ ಎನಿ ಎಕ್ಸ್ಕ್ಯೂಸ್ ಯಾವುದೇ ಒಂದು ನೆಪಗಳಿಲ್ಲದೆ ವಿ ಮೇ ಒಬೇ ವಾಟ್ ಯು ಸೇಸ್ ನೀನು ಹೇಳುವುದನ್ನು ವಿಧೇಯರಾಗುವಂತೆ ಸಹಾಯ ಮಾಡು ಲಾರ್ಡ್ ಬ್ಲೆಸ್ ಎವ್ರಿವನ್ ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ ಇನ್ ಜೀಸಸ್ ನೇಮ್ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್ ಆಮೆನ್ ನೌ ಮೇ ದ ಗ್ರೇಸ್ ಆಫ್ ಆವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಲವ್ ಆಫ್ ಗಾಡ್ ದ ಫಾದರ್ ಫೆಲೋಶಿಪ್ ಅಂಡ್ ದ ಕಮ್ಯೂನಿಯನ್ ಆಫ್ ದ ಹೋಲಿ ಸ್ಪಿರಿಟ್ ಅಬೈಡ್ ವಿತ್ ಅಸ್ ನೌ ಅಂಡ್ ಫಾರ್ ಎವರ್ ನಮ್ಮ ತಂದೆಯಾದ ದೇವರ ಪ್ರೀತಿಯು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಐಕ್ಯತೆ ಈಗಲೆಲ್ಲಿಗೂ ಸದಾಕಾಲ ನಮ್ಮೆಲ್ಲರ ಸಂಗಡ ಇರಲಿ ಆಮೆನ್